ಕೃಷ್ಣೌ ಬಲ ಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವಸಂಸೇವ್ಯಂ ನಮಾಮಿ ಜ್ಞಾನಸಿದ್ಧಯೇ ಶ್ರೀಗುರುಭ್ಯೋ ನಮಃ ಶ್ರೀ ಜಯಂತಿ ಗುರುಪ್ರಸಾದ್ ದಂಪತಿಗಳು ಭಗವಂತ ಶ್ರೀನಿವಾಸನ ಗುರು ವ್ಯಾಸತೀರ್ಥರ ಸನ್ನಿಧಾನದಲ್ಲಿ ಈ ಪ್ರದೇಶದಲ್ಲಿ ಪವಮಾನ ಸೂಕ್ತ ಹೋಮವನ್ನು ನಡೆಸಿದ್ದಾರೆ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಎಂಬ ಮಾತು, ಕರ್ಮ ಅನ್ನುವುದು ಅಂತಃಕರಣ ಶುದ್ಧಿಗೋಸ್ಕರ ಇರುವಂಥದ್ದು. ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನವೆಂಬ ರಸವನ್ನು ತುಂಬಿಸಬೇಕು. ಪಾತ್ರ ತೊಳೆದ ಮೇಲೆ ತೊಳೆದ ಪಾತ್ರೆಯಲ್ಲಿ ಹಾಲು ಹಾಕಬೇಕು. ತೊಳೆಯದ ಪಾತ್ರೆಯಲ್ಲಿ ತುಂಬಿದಂತಹ ಹಾಲು ಹಾಳಾಗ್ತದೆ. ಹಾಲು ಮೊಸರಾಗಿ ಅದರಿಂದ ಬೆಣ್ಣೆ ಬಂದು ತುಪ್ಪವಾಗಬೇಕಾದರೆ ಪೂರ್ಣ ಫಲ ಅನಿಸಿದ ಅಪವರ್ಗ ಪ್ರಾಪ್ತಿಯಾಗಬೇಕು ಅಂತಾದರೆ ಕರ್ಮ ಅನ್ನುವುದು ಮನುಷ್ಯನಿಗೆ ಅನಿವಾರ್ಯ. ಕರ್ಮಣ ಜ್ಞಾನಮಾತನೋತಿ ಅನ್ನುವ ಶ್ರುತಿಯ ಪ್ರಕಾರ ಜ್ಞಾನದೇವತೆಯನ್ನು ಕರ್ಮದಿಂದ ಆರಾಧನೆ ಮಾಡಿದಾಗ ಜ್ಞಾನ ಪ್ರಾಪ್ತಿಯಾಗ್ತದೆ. ಜ್ಞಾನದ ದೇವತೆ ಅಂತ ಹೇಳಿದರೆ, ಮತ್ತು ಹನುಮಾನ್ ಅಂತ ಹೇಳಿದರೆ, ವಾಯು ಅಂತ ಹೇಳಿದರೆ, ಮಧ್ವ ಅಂತ ಹೇಳಿದರೆ, ಎಲ್ಲಕ್ಕೂ ಒಂದೇ ಅರ್ಥ. ಆ ಶಬ್ದಗಳು ಜ್ಞಾನದೇವತೆ ಅನ್ನುವ ಅರ್ಥವನ್ನೇ ಹೇಳುವಂಥವುಗಳು. ದಶೋತ್ತರಾನೃತಾಶ್ಚೈವ ಪಾವಮಾನೀ ಶತಾನಿ ಷಟ್ ಏತಜ್ಜುಹ್ವನ್ ಜಪೇನ್ ಮಂತ್ರಂ ಘೋರ ಮೃತ್ಯು ಭಯಾಪಹಂತ. ಋಗ್ವೇದದ ಖಿಲಭಾಗದಲ್ಲಿ ಬರುವ ಒಂದು ಮಾತು ಹೇಳ್ತದೆ. ಋಗ್ವೇದದ 9ನೆಯ ಮಂಡಲದ ಪಾವಮಾನ್ಯ ಅನ್ನುವ ಹೆಸರಿನ ಋಷಿಗಳು ದರ್ಶನ ಮಾಡಿರತಕ್ಕಂತಹ ಪವಮಾನ ಸೂಕ್ತಗಳು 610 ಇವೆ. ಈ 610 ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟ ಪಕ್ಷದಲ್ಲಿ ಅದು ಘೋರ ಮೃತ್ಯುವನ್ನು ಪರಿಹರಿಸ್ತದೆ, ಮೃತ್ಯು ಭಯವನ್ನು ದೂರ ಮಾಡ್ತದೆ ಅಂತ. ಮನುಷ್ಯನ ಮೃತ್ಯು ಅಂದರೆ ಏನು ಅನ್ನುವ ಪ್ರಶ್ನೆಗೆ ಮಹಾಭಾರತ ಉತ್ತರಿಸುವುದು, ಅಜ್ಞಾನ ಅನ್ನುವುದು ದೊಡ್ಡ ಮೃತ್ಯು. ಒಂದು ಬಾರಿ ನಿದ್ದೆ ಮಾಡಿದ ಅಂತಾದರೆ ಅವನಿಗೆ ಎದ್ದಾಗ ಅಶುಚಿ, ಶವಸ್ಪರ್ಶದಿಂದ ಉಂಟಾಗುವಂತಹ ಅಶುಚಿತ್ವ ಅದು ಒಂದು ನಿದ್ದೆಯಿಂದ ಎದ್ದಾಗ ಉಂಟಾಗ್ತದೆ ಅಂತ. ಅದಕ್ಕೋಸ್ಕರ ನಿದ್ದೆಯಿಂದ ಎದ್ದಂತಹ ವ್ಯಕ್ತಿ ಪುಂಡರೀಕಾಕ್ಷನನ್ನು ಸ್ಮರಿಸಬೇಕು. ಪಂಚಾರ್ದ್ರೀಕರಣ ಮೊದಲಾದ ಶುದ್ಧಿಯನ್ನು ನಡೆಸದೇ ಅವನಿಗೆ ಶಾಸ್ತ್ರಾಧ್ಯಯನ ಮಾಡುವುದಕ್ಕೂ ಅಧಿಕಾರ ಇಲ್ಲ, ಉಪನ್ಯಾಸವನ್ನು ಕೇಳುವುದಕ್ಕೂ ಅವಕಾಶ ಇಲ್ಲ. ಉಪನ್ಯಾಸದಲ್ಲಿ ಕುಳಿತು ಒಂದು ಸಲ ತೂಕಡಿಸಿದರೆ ಆಮೇಲೆ ಪುಂಡರೀಕಾಕ್ಷಾಯ ನಮಃ ಅಂತ ಹೇಳಿ ಮತ್ತೆ ಉಪನ್ಯಾಸವನ್ನು ಕೇಳಬೇಕು. ಯಾಕೆಂದರೆ ಅಶುಚಿಯಾಯಿತು. ಅಶುಚಿಯಾದಕ್ಕೆ ಕಾರಣ ಏನು ಅಂತೇಳಿದರೆ ಜ್ಞಾನ ತಪ್ಪಿದ್ದು ಅನ್ನುವುದು ಅಶುಚಿತ್ವಕ್ಕೆ ಹೇತು. ಆದ್ದರಿಂದ ಎಲ್ಲ ರೀತಿಯ ಪವಮಾನ ಪವನತ್ವ ಅನ್ನುವುದು ಪ್ರಾಪ್ತಿಯಾಗುವುದು ಜ್ಞಾನದ ಮೂಲಕ. ಆ ದೃಷ್ಟಿಯಿಂದ ಪವನ ಪವಮಾನ ಇತ್ಯಾದಿ ಶಬ್ದಗಳು ಜ್ಞಾನವನ್ನೇ ಹೇಳತಕ್ಕಂತಹ ಶಬ್ದಗಳು. ಆ ಜ್ಞಾನದ ದೇವತೆಯನ್ನು, ವಾಯುದೇವರನ್ನು ಉಪಪಾದನೆ ಮಾಡತಕ್ಕಂತಹ ಋಗ್ವೇದದ ಸೂಕ್ತವೇ ಬಳಿತ್ಥಾ ಸೂಕ್ತ ಅಂತ ಇವತ್ತು ನಮ್ಮಲ್ಲಿ ಚಾಲ್ತಿಯಲ್ಲಿರತಕ್ಕಂತಹ 5 ಮಂತ್ರಗಳು. ಅದು ಜಗತೀ ಛಂದಸ್ಸಿನಲ್ಲಿರುವ 5 ಮಂತ್ರಗಳು. ಋಗ್ವೇದದ ಶತರ್ಚಿ ಮಂಡಲ ಅಂದರೆ ಮೊದಲನೆಯ ಮಂಡಲದಲ್ಲಿ ಬರತಕ್ಕಂತಹ ಒಂದು ಸೂಕ್ತ, ಪ್ರಾಣಾಗ್ನಿ ಸೂಕ್ತ ಅನ್ನುವ ಸೂಕ್ತ. ಅದರಲ್ಲಿ 13 ಮಂತ್ರಗಳಿದ್ದಾವೆ. ಆ 13 ಮಂತ್ರಗಳಲ್ಲಿ ಮೊದಲ ವರ್ಗದಲ್ಲಿ 5 ಮಂತ್ರ ಇದೆ. ಆ 5 ಮಂತ್ರವನ್ನು ನಾವು ಬಳಿತ್ಥಾ ಸೂಕ್ತ ಅಂತ ಕರೆಯೋದು. ಇದರ ದ್ರಷ್ಟಾರ ಋಷಿಗಳನ್ನು ಶತರ್ಚಿಗಳು ಅಂತ ಕರೀತೇವೆ. ದೀರ್ಘತಮಾಹ ಅಂತ ಹೇಳುವ ಶತರ್ಚಿ ಮಹರ್ಷಿ, ಶತರ್ಚಿ ಅಂತ ಅವರನ್ನು ಕರೆಯುವುದು ಯಾಕೆ, ಅವರು ಒಟ್ಟಿಗೆ 100 ಋಕ್ಕುಗಳನ್ನು ಕಂಡವರು. ಒಂದು ಬಾರಿ
ದೈವಿ ಚಿಂತನೆಯಲ್ಲಿ ಅವರು ಪದ್ಮಾಸನ ಹಾಕಿ ಕುಳಿತು ಇಹಲೋಕವನ್ನು ಮರೆತು ಭಗವಂತನಲ್ಲಿ ತನ್ನನ್ನು ತದಾತ್ಮತೆಯಿಂದ ಚಿಂತನೆ ಮಾಡ್ತಾ ಇರುವಾಗ ಅನನ್ಯ ಚಿಂತನೆಯನ್ನು ನಡೆಸ್ತಾ ಇರಬೇಕಾದರೆ ಅವರಿಗೆ ಒಟ್ಟಿಗೆ 100 ಮಂತ್ರಗಳ ದರ್ಶನವಾಯಿತು. ಮಧ್ಯದಲ್ಲಿ ವಿಚ್ಛೇದ ಉಂಟಾಗಲಿಲ್ಲ. ಅನಾರತವಾಗಿ 100 ಮಂತ್ರಗಳನ್ನು ಅವರು ಏಕಕಾಲದಲ್ಲಿ ದರ್ಶನ ಮಾಡಿದ್ದರಿಂದ ಆ ಋಷಿಗಳಿಗೆ ಮಧುಚ್ಛಂದಸ್ಸು, ದೀರ್ಘತಮಸ್ಸು ಮೊದಲಾದ ಋಷಿಗಳಿಗೆಲ್ಲ ಶತರ್ಚಿಗಳು ಅಂತ ಹೆಸರು. ಆ ಶತರ್ಚಿಗಳಲ್ಲಿ ಒಬ್ಬರಾದಂತಹ ದೀರ್ಘತಮಸರು ಜೊತೆಗೆ ಭೃಗು ಮಹರ್ಷಿಗಳು ಸೇರಿ ದರ್ಶನ ಮಾಡಿದಂತಹ ಮಂತ್ರಕ್ಕೆ ಬಳಿತ್ಥಾ ಸೂಕ್ತ ಅಂತ ನಾವು ಕರೀತೇವೆ. ವಸ್ತುತಃ ಅದು ಪ್ರಾಣಾಗ್ನಿ ಸೂಕ್ತ. ಪ್ರಾಣನಿಗೆ ಅಗ್ನಿ ಅಂತ ಹೆಸರು. ಅಗ್ನಿ ಅನ್ನುವ ಶಬ್ದಕ್ಕೆ ಚಲನೆ ಇಲ್ಲದೇ ಇದ್ದ ವಸ್ತುವನ್ನು ಚಲಿಸುವ ಹಾಗೆ ಮಾಡುವಂಥದ್ದು ಅಂತ ಅರ್ಥ. ನಮಗೂ ಅರ್ಥ ಆಗುವ ಶಬ್ದ ಅದು. ಗ ಅಂದರೆ ಗಮನಶೀಲ ಅಂತ ಅರ್ಥ. ಗಚ್ಚತೀತಿ ಗಹ. ಗ ಗಮನ ಅನ್ನುವ ಅರ್ಥದಲ್ಲೇ ಎಲ್ಲ ಭಾಷೆಗಳಲ್ಲೂ ಇಂಗ್ಲೀಷ್ ಭಾಷೆಯಲ್ಲೂ ಗ ಅನ್ನುವುದು ಹೋಗುವುದು ಅನ್ನೋ ಅರ್ಥವನ್ನೇ ಹೇಳುವುದಲ್ವಾ. ಗಹ ಅಂದರೆ ಗಚ್ಚತಿ, ಗಮನಶೀಲ ಅಂತ ಅರ್ಥ. ಅಗಹ ಅಂದರೆ ಗಮನರಹಿತ, ನ ಗಚ್ಚತೀತ್ಯಗಃ. ಅಗಮ್ನಯತೀತಿ ಅಗ್ನಿ. ಚಲನೆ ಇಲ್ಲದೇ ಇದ್ದದ್ದನ್ನು ಚಲಿಸುವ ಹಾಗೆ ಮಾಡುವಂಥದ್ದಕ್ಕೆ ಅಗ್ನಿ ಅಂತ ಹೆಸರು. ಬೆಂಕಿಯನ್ನು ನಾವು ಅಗ್ನಿ ಅಂತ ಕರೆಯುವುದು ಇದೇ ಅರ್ಥದಲ್ಲಿ. ಪಾತ್ರೆಯಲ್ಲಿದ್ದ ನೀರು ಚಲನರಹಿತವಾಗಿದ್ದದ್ದು, ಅದನ್ನು ಬೆಂಕಿಯಲ್ಲಿಟ್ಟಾಗ ಚಲಿಸಿ ಕೊನೆಗೆ ಪಾತ್ರೆಯಿಂದಲೂ ಹಾರಿ ಆಕಾಶಕ್ಕೆ ನುಗ್ಗುತ್ತೆ ಹವೆಯ ರೂಪದಲ್ಲಿ. ಚಲನೆ, ನಾವು ನಮ್ಮ ವಾಹನಗಳು ಚಲನರಹಿತವಾದದ್ದು ಚಲಿಸುವುದು, ಅದರ ಒಳಗೆ ಬೆಂಕಿ ಉಂಟಾದಾಗ. ಮನುಷ್ಯನ ಶರೀರದಲ್ಲಿ ಚಲನೆ ಇರುವುದು ಶರೀರ ಬಿಸಿ ಇರುವುದರಿಂದ. ಒಟ್ಟಿನಲ್ಲಿ ಅಗ್ನಿ ಅಂದರೆ ಅಗವನ್ನು ಚಲಿಸುವ ಹಾಗೆ ಮಾಡುವಂಥದ್ದು ಅಂತ ಅರ್ಥ. ಆದರೆ ಬೆಂಕಿಯೂ ಕೂಡ ಚಲಿಸುವುದು ಗಾಳಿಯಿಂದ. ಗಾಳಿ ಇಲ್ಲದೇ ಇದ್ದ ನಿರ್ವಾತ ಪ್ರದೇಶದಲ್ಲಿ ಬೆಂಕಿ ಉರಿಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅಗ್ನಿಯನ್ನೂ ಅಗ್ನಿಯಾಗಿಸಿದ್ದು, ಅಗ್ನಿಯಲ್ಲಿ ಚಲನರಹಿತವಾದ ಅಗ್ನಿಯಲ್ಲೂ ಕೂಡ ನಯನ ಶಕ್ತಿಯನ್ನು ಉಂಟು ಮಾಡಿದ್ದು ಪ್ರಾಣದೇವನಾದ್ದರಿಂದ ವಾಯುದೇವನಿಗೆ ಪ್ರಾಣಾಗ್ನಿ ಅಂತ ಹೆಸರು. ಆ ಪ್ರಾಣನನ್ನೂ ಚಲಿಸುವ ಹಾಗೆ ಮಾಡುವ ಭಗವಂತನನ್ನು ಋಗ್ವೇದ ಸೂಕ್ತ ಅಗ್ನಿಮೀಳೆ ಪುರೋಹಿತಂ ಅಂತ ಪ್ರಾರಂಭದಲ್ಲಿ ಅಗ್ನಿ ಅನ್ನುವ ಶಬ್ದದಿಂದಲೇ ಉಲ್ಲೇಖ ಮಾಡುತ್ತದೆ. ಪ್ರಾಣಾಗ್ನಿ ಎನಿಸಿದಂತಹ ಮುಖ್ಯ ಪ್ರಾಣನನ್ನು ವರ್ಣಿಸುವ ಸೂಕ್ತದಲ್ಲಿ ಮೊದಲ 5 ಮಂತ್ರಗಳು ಅದು ಬಳಿತ್ಥ ಅಂತ ಸುರ ಆಗ್ತದೆ. ಎಲ್ಲಿಂದ ಯಾವ ಶಬ್ದದಿಂದ ಸುರ ಆಗ್ತದೋ ಆ ಶಬ್ದದಿಂದ ಸೂಕ್ತವನ್ನು ವ್ಯವಹರಿಸುವಂಥದ್ದು ಅನುಕ್ರಮಣಿಕ ಋಷಿಗಳ ಕ್ರಮ. ಆ ಕಾರಣದಿಂದ ಈ ಮಂತ್ರಗಳನ್ನು ನಾವು ಬಳಿತ್ಥಾ ಸೂಕ್ತ ಅನ್ನುವ ಶಬ್ದದಿಂದ ಕರೀತೇವೆ. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ ಅಂತ ಕರೆಯುವುದನ್ನು ಕೆಲವರು ವಿಶ್ವಂ ವಿಷ್ಣು ಹೇಳಲಿಕ್ಕೆ ಹೋಗಿದ್ದಾನೆ ಅಂತ ಹೇಳುವುದು ಅಂತುಂಟು. ಅವರು ಏನು ಮಾಡ್ತಾ ಇದ್ದಾರೆ, ವಿಶ್ವಂ ವಿಷ್ಣು ಹೇಳ್ತಾ ಇದ್ದಾರೆ ಅಂತ. ವಿಶ್ವಂ ವಿಷ್ಣು ಹೇಳ್ತಾರೆ ಅಂದರೆ ಅಲ್ಲಿಂದ ಸುರ ಆಗುವ ಒಂದು ಸ್ತೋತ್ರವನ್ನು ಹೇಳ್ತಾರೆ ಅಂತ ಅರ್ಥ ಅಲ್ವಾ. ಆ ಕ್ರಮದಲ್ಲಿ ಇದನ್ನು ಬಳಿತ್ಥಾ ಸೂಕ್ತ ಅಂತ ಕರೆಯುವುದು. ಸರಿಯಾದ ಹೆಸರು ಅಂದರೆ ಪ್ರಾಣಾಗ್ನಿ ಸೂಕ್ತ ಅನ್ನುವುದು ಅದರ ಹೆಸರು. ಇದನ್ನು ಕಂಡಂತಹ ಮಹರ್ಷಿ ದೀರ್ಘತಮಸ್ಸು, ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಭೃಗುಣಾದೃಷ್ಟಂ ಅಂತ ಹೇಳಿದ್ದಾರೆ. ಭೃಗು ಮಹರ್ಷಿ ಇದನ್ನು ಕಂಡದ್ದು ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಭಾರ್ಗವ ಗೋತ್ರದಲ್ಲಿ ಬಂದ ದೀರ್ಘತಮಸ್ಸು ಕಂಡದ್ದು ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಭೃಗು ಮಹರ್ಷಿಗಳೂ ಕೂಡ ಈ ಮಂತ್ರದ ದ್ರಷ್ಟಾರರು ಅಂತ ಉಲ್ಲೇಖ ಮಾಡಿದ್ದಾರೆ. ನಾವು ಇವತ್ತು ಅದನ್ನು ದೀರ್ಘತಮಃ ಋಷಿ, ಭೃಗುರು ವಾ ಋಷಿ ಅಂತ ತಲೆಮುಟ್ಟಿಕೊಂಡು ಹೇಳ್ತೇವೆ. ಈ ಮಂತ್ರವನ್ನು ದರ್ಶನ ಮಾಡಿದ ಭೃಗು ಮಹರ್ಷಿಗಳು ಜೊತೆಗೆ ದೀರ್ಘತಮಸ್ ಅಂತಕ್ಕಂತಹ ಮಹರ್ಷಿ, ನಾವು ಅವನನ್ನು ಶಿರಸಾಧರಿಸ್ತೇವೆ, ಅವರ ಪಾದಕ್ಕೆ ತಲೆತಾಗಿಸ್ತೇವೆ. ಋಷಿರು ಗುರುತ್ವಾತ್ ಶಿರಸೀವಧಾರ್ಯ ಛಂದೋಕ್ಷರತ್ವಾತ್ ರಸನಾಗತಂ ಸ್ಯಾತ್ ಅಂತ ತತ್ವಗಣಿಕೆಯಲ್ಲಿ ಹೇಳಿದ ಹಾಗೆ ಶಿರಸ್ಸಿನಲ್ಲಿ ಋಷಿಯನ್ನು ಧರಿಸಿ ಆಮೇಲೆ ಬೃಹತೀ ಜಗತೀಛಂದ ಅಂತ ಹೇಳ್ತೇವೆ. ಇದು ಜಗತೀಛಂದಸ್ಸಿನಲ್ಲಿರುವ ಮಂತ್ರ. 24 ಅಕ್ಷರದ ಮಂತ್ರ ಅಂತಾದರೆ ಗಾಯತ್ರಿ ಛಂದಸ್ಸು ಆಗ್ತದೆ. ಅದೇ 48 ಅಕ್ಷರ, ಗಾಯತ್ರಿ ಛಂದಸ್ಸು ಎರಡು ಸೇರಿದರೆ 48 ಅಕ್ಷರವಾದರೆ ಅದು ಜಗತೀ ಛಂದಸ್ಸಿನ ಮಂತ್ರವಾಗ್ತದೆ. ಒಂದು ಪಾದದಲ್ಲಿ 12 ಅಕ್ಷರಗಳಿದ್ದರೆ ಅದು ಜಗತೀ ಛಂದಸ್ಸು. ಆದ್ದರಿಂದ ಆದಿತ್ಯರು ಅದಕ್ಕೆ ದೇವತೆಗಳು, ದ್ವಾದಶ ಆದಿತ್ಯರು ಆ ಛಂದಸ್ಸಿಗೆ ದೇವತೆಗಳು. ಅದರ ಜೊತೆಗೆ ಸ್ತ್ರೀ ದೇವತೆಗಳು ಸರ್ವದೇವ್ಯ ಅಂತ ಎಲ್ಲ ದೇವತೆಗಳು ದೇವಿಯರು ಕೂಡ ಅದಕ್ಕೆ ಅಭಿಮಾನಿ ದೇವತೆಗಳಾಗ್ತಾರೆ. ಇಲ್ಲಿ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂತ 12 ಅಕ್ಷರಗಳು ಒಂದೊಂದು ಪಾದದಲ್ಲಿರುವುದರಿಂದ ಒಟ್ಟು ಈ ಮಂತ್ರ 48 ಅಕ್ಷರಗಳ ಮಂತ್ರಗಳು 5 ಇವೆ. ಆದ್ದರಿಂದ ಇದು ಜಗತಿ ಎಂಬ ಛಂದಸ್ಸಿನಲ್ಲಿದೆ. ಜಗತಿ ಛಂದ ಅಂತ ಮೂಗು ಮುಟ್ಟಿಕೊಂಡು ಹೇಳ್ತೇವೆ. ಅದರ ಅರ್ಥ ನಾಲಿಗೆಯಲ್ಲಿ ಜಗತಿ ಛಂದಸ್ಸಿನ ಅಭಿಮಾನಿ ದೇವತಾ ಸ್ತ್ರೀಯರು ನೆಲೆ ನಿಂತು ಈ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಶಕ್ತಿಯನ್ನು ನಮಗೆ ಕೊಡಲಿ ಅಂತ ಅರ್ಥ. ಋಷಿರ್ ಛಂದೋಕ್ಷರತ್ವಾತ್ ರಸನಾಗತಂ ಸ್ಯಾತ್. ನಾಲಿಗೆಯಲ್ಲಿ ಅದನ್ನು ನ್ಯಾಸ ಮಾಡಬೇಕು. ನಾಲಿಗೆಯಲ್ಲಿ ನ್ಯಾಸ ಮಾಡುವುದಕ್ಕೋಸ್ಕರ ಮೂಗು ಮುಟ್ಟಬೇಕು ಅಂತ ತಂತ್ರಶಾಸ್ತ್ರ ನಿರೂಪಣೆ ಮಾಡ್ತದೆ. ಅದರಿಂದ ಪ್ರತಿಪಾದ್ಯವಾದ ದೇವತೆ ಶ್ರೀ ಪ್ರಾಣಾಗ್ನಿರ್ದೇವತಾ. ನಾವು ಮುಖ್ಯ ಪ್ರಾಣೋ ದೇವತಾ ಅನ್ನೋ ಶಬ್ದದಿಂದ ಹೃದಯವನ್ನು ಮುಟ್ಟಿ ಹೇಳ್ತೇವೆ.
ಮುಖ್ಯ ಪ್ರಾಣ, ಪ್ರಾಣ ಅಂದರೂ ವಾಯು ಅಂದರೂ ಅರ್ಥ ಒಂದೇ. ಈ ಮಂತ್ರ ಬಳಿತ್ಥಾ ತದ್ದಭುಷೆಯಿಂದ ಪ್ರಾರಂಭವಾಗುವ ಮಂತ್ರ ಪ್ರಾಣ ಅಂದರೆ ಏನು, ವಾಯು ಅಂದರೆ ಏನು ಅನ್ನುವುದನ್ನು ವಿವರಣೆ ಕೊಡ್ತದೆ. ವಾಯು ಅಂದರೆ, ವಾ ಅಂದರೆ ಬಲ, ಅಯ ಅಂತ ಹೇಳಿದರೆ ಜ್ಞಾನ, ಬಲಜ್ಞಾನ ಸ್ವರೂಪಿಯಾದದ್ದು ವಾಯ ಆಗ್ತದೆ. ವಾಯ ಅನ್ನುವುದೇ ಉತ್ಕೃಷ್ಟವಾದ ವಾಯವಾದಾಗ ವಾಯು ಆಗುತ್ತೆ. ವಾಯು ಅಂದರೆ ಉತ್ಕೃಷ್ಟವಾದ ಬಲಜ್ಞಾನಯುತವಾದದ್ದು ಅಂತ ಅರ್ಥ. ಅಂದರೆ ವಾಯುದೇವರಲ್ಲಿರುವ ಬಲಕ್ಕೆ ಇನ್ನು ಯಾವ ದೇವತೆಯೂ ಸಾಟಿಯಲ್ಲ. ದೇವತೆ ಅನ್ನೋ ಶಬ್ದ ಬಳಸಿದ್ದು, ದೇವತಾ ಅನ್ನುವ ಶಬ್ದ ಭಗವಂತ ಮತ್ತು ಭಗವತಿಯನ್ನು ಬಿಟ್ಟು ಉಳಿದವರಲ್ಲೆಲ್ಲ ರೂಢವಾದ ಶಬ್ದ. ಭಗವಂತನನ್ನು ದೇವ ಅಂತ ಕರೆಯೋದು, ಭಗವತಿ ಮಹಾಲಕ್ಷ್ಮಿಯನ್ನು ದೇವಿ ಅಂತ ಕರೆಯೋದು. ಪ್ರಪಂಚಕ್ಕೆ ಒಬ್ಬನೇ ದೇವ, ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಒಬ್ಬನೇ ದೇವ ಇರುವುದು. ಒಬ್ಬ ದೇವನಿಗೆ ಒಬ್ಬಳು ದೇವಿ, ಉಳಿದವರೆಲ್ಲ ದೇವತೆಗಳು. ಯಾರ್ಯಾರನ್ನು ನಾವು ದೇವತೆಗಳು ಅಂತ ಕರಿತೇವೋ ಅವರೆಲ್ಲ ಜೀವರೇ ಆಗಿದ್ದಾರೆ. ಜೀವೋತ್ತಮ ಅಂತ ಹೇಳಿದರೆ ಪ್ರಾಣ. ಆ ಜೀವೋತ್ತಮ ಯಾಕೆ ಅಂದರೆ ಅವನಲ್ಲಿರುವಷ್ಟು ಬಲ, ಅವನಲ್ಲಿರುವಷ್ಟು ಜ್ಞಾನ ಉಳಿದ ಯಾವ ಜೀವರಲ್ಲೂ ಕೂಡ ಇಲ್ಲ. ದೇವದೇವಿಯರಲ್ಲಿದೆ, ಆದರೆ ಜೀವರಲ್ಲಿ ಸರ್ವೋತ್ಕೃಷ್ಟವಾದಂತಹ ಬಲಜ್ಞಾನಗಳಿಂದ ಕೂಡಿದ್ದರಿಂದ ಆತನನ್ನು ನಾವು ವಾಯು ಅಂತ ಕರೆಯೋದು. ಉತ್ಕೃಷ್ಟವಾದ ವಾ ಮತ್ತು ಅಯದಿಂದ ಕೂಡಿರತಕ್ಕಂಥವ, ಅರ್ಥಾತ್ ವಿಶಿಷ್ಟ ಬಲವುಳ್ಳವ, ಉತ್ಕೃಷ್ಟವಾದ ಜ್ಞಾನವುಳ್ಳವ ಅನ್ನೋದು ವಾಯು ಶಬ್ದದ ಅರ್ಥ. ಆ ವಾಯುಶಬ್ದದ ಅರ್ಥದಲ್ಲೇ ಈ ಮಂತ್ರ ಶುರು ಆಗ್ತದೆ. ಬಟ್ ಇತ್ತ ತದ್ವಪುಷೇಧಾಯಿದರ್ ಶತಂ ದೇವಸ್ಯ ಭರ್ಗ ಸಹಸೋ ಯಥೋಜನಿ ಯದೀಮು ಪಕ್ವರತೆ ಸಾಧತೆ ಮತಿರ್ತಸ್ಯ ಧೇನಾ ಅನಯಂತ ಸಶ್ರುತಃ. ಈ ಮಂತ್ರ ವಾಯುದೇವರನ್ನು ಬಟ್ ಇತ್ಥಾವಪುಷೇಧಾಯಿ ದರ್ಶತಂ ದೇವಸ್ಯ ಭರ್ಗ ಅನ್ನೋ ಶಬ್ದಗಳಿಂದ ಕರೀತದೆ. ಇದು ಬಟ್ ಮತ್ತು ಇತ್ಥ ಅನ್ನೋದು ಸೇರಿದಾಗ ಋಗ್ವೇದದಲ್ಲಿ ಅದು ಬಳಿತ್ಥ ಅಂತ ಆಗ್ತದೆ. ವಸ್ತುತಃ ಳ ಅನ್ನುವ ಅಕ್ಷರ ನಮ್ಮ ಅಕ್ಷರ ಸಮಾಮನಾಯದಲ್ಲಿ ಇಲ್ಲ. ಲ ಅಂತಿದೆ, ಮಂಗಲಂ ಭಗವಾನ್ ವಿಷ್ಣು ಅಂತ ಮಂಗಲಂ ಅನ್ನೋದಿದೆ. ಮಂಗಳ ಅನ್ನುವ ಳ ಅಕ್ಷರ ಅಕ್ಷರ ಸಮಾಮನಾಯದಲ್ಲಿಲ್ಲ. ಋಗ್ವೇದದಲ್ಲಿ ಎಲ್ಲೂ ಳಕಾರವೂ ಬರುವುದಿಲ್ಲ. ಮತ್ತು ಎಲ್ಲಿ ಡಕಾರ ಬರ್ತದೋ ಆ ಡಕಾರಕ್ಕೆ ಸ್ವರಾಕ್ಷರ ಪರದಲ್ಲಿದ್ದಾಗ ಆದೇಶವಾಗಿ ಳಕಾರ ಬರ್ತದೆ. ಳ ಮತ್ತು ಳ ಅನ್ನುವ ಎರಡು ಅಕ್ಷರಗಳು ಅದು ಡಕಾರ ಮತ್ತು ಢಕಾರಕ್ಕೆ ಬರತಕ್ಕಂತಹ ಆದೇಶಗಳು. ದೃಢ ಅಂತಿದ್ದರೆ ದೃಳ್ಳಾಚಿದಾರುಷೇವಸು ಅಂತ ಆಗ್ತದೆ, ದೃಳ್ಳ ಅಂತ ಆಗ್ತದೆ. ಅದೇ ದೃಢ ಅಂತ ಒಂದು ವೇಳೆ ದೃಢ ಅಂತ ಅಲ್ಪ ಪ್ರಾಣ ಇದ್ದರೆ ಆಗ ದೃಳ ಅಂತ ಆಗ್ತದೆ. ಅಗ್ನಿಂ ಈಡೇ ಅಂತ ಇದ್ದದ್ದು ಅಗ್ನಿಂ ಈಳೇ ಅಂತ ಆಗ್ತದೆ. ಆ ಕ್ರಮದಲ್ಲಿ ಬಡ್ ಇತ್ಥ ಅನ್ನೋದು ಬಳಿತ್ಥ ಅಂತ ಒಟ್ಟಿಗೆ ಸೇರ್ತದೆ. ವಸ್ತುತಃ ಬಳಿತ್ಥ ಅನ್ನೋದು ಶಬ್ದ ಅಲ್ಲ, ಬಟ್ ಮತ್ತು ಇತ್ಥ ಅನ್ನೋದು ಪ್ರತ್ಯೇಕವಾದಂತಹ ಶಬ್ದ. ವಾಯುದೇವರು ಬಟ್, ಬಟ್ ಅನ್ನುವುದು ಜ್ಞಾನವನ್ನು ಬಲವನ್ನು ಹೇಳತಕ್ಕಂತಹ ಶಬ್ದ. ಬಟ್ ಅನ್ನುವುದು ಬಲ ಅನ್ನುವ ಅರ್ಥದಲ್ಲಿರುವ ಸಂಸ್ಕೃತದ ಶಬ್ದ. ವಾಯುದೇವರು ಬಲದೇವತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಂ ಇತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ಅಂತ ಮಧ್ವಾಚಾರ್ಯರು ತಮ್ಮ ಗ್ರಂಥಗಳ ಕೊನೆಯಲ್ಲಿ ಗ್ರಂಥವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಹೇಳತಕ್ಕಂತಹ ಒಂದು ಸಮರ್ಪಣಾ ಶ್ಲೋಕ. ಅದರಲ್ಲಿ ವಾಯುದೇವರ ಮೂರು ಅವತಾರಗಳು ವೇದವಚನದಲ್ಲಿ ಉಪಪಾದಿತವಾಗಿದ್ದಾವೆ. ಅದು ಬಟ್ ತತ್ ದರ್ಶತಂ ಇತ್ಥಮೇವ ನಿಹಿತಂ ದೇವಸ್ಯ ಭರ್ಗ ಮಹತ್ ಎಂಬುದಾಗಿ ವೇದದಲ್ಲಿ ಕರೆದಿದ್ದಾರೆ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಬಟ್ ಅನ್ನುವುದು ಬಲಸ್ವರೂಪ ಅನ್ನುವ ಅರ್ಥದ ಶಬ್ದ. ಮೂಲತಃ ವಾಯುವಿಗೆ ಬಲ ಅನ್ನುವುದು ಹೆಸರು. ವಾಯುವಿನ ಬಲದ ಮುಂದೆ ಯಾವುದೂ ನಿಲ್ಲುವುದಕ್ಕೆ ಶಕ್ಯ ಇಲ್ಲ. ಪರ್ವತವನ್ನು ಅಡ್ಡ ಹಾಕುವ ಶಕ್ತಿ ಅದು ವಾಯುಶಕ್ತಿ. ಹನುಮದವತಾರದಲ್ಲಿ ವಾಯುವಿನ ಬಲ ಏನು ಅನ್ನುವುದನ್ನು ಸಾಮಾನ್ಯ ಲೋಕಕ್ಕೆ ಸೂರ್ಯನನ್ನು ಇಳಿಸಿಬಿಡಬಲ್ಲಂತಹ ಶಕ್ತಿ ವಾಯುವಿನದ್ದು ಅನ್ನುವುದನ್ನು ತೋರಿಸಿದ್ದಾನೆ ವಾಯುದೇವ. ಎಲ್ಲ ದೇವತೆಗಳು ಶರೀರದಿಂದ ಹೊರಗೆ ಬಂದಾಗಲೂ ಶರೀರ ಬೀಳದೇ ಹೋದಾಗ ವಾಯುದೇವರು ಹೊರಬಂದಾಗ ಶರೀರ ಬಿತ್ತು. ಯಾವ ದೇವತೆ ಒಳಗೆ ಪ್ರವೇಶಿಸಿದರೂ ಏಳದೇ ಇದ್ದಂತಹ ಶರೀರ ವಾಯುಪ್ರವೇಶದಿಂದಾಗಿ ಉತ್ಥಿತವಾಯಿತು. ಆದ್ದರಿಂದ ವಾಯುದೇವರಿಗೆ ಉಕ್ತ ಅಂತ ಹೆಸರು ಅಂತ ಐತರೇಯೋಪನಿಷತ್ತು ಉಲ್ಲೇಖ ಮಾಡ್ತದೆ. ಬಲ, ಎಲ್ಲ ದೇವತೆಗಳಿಗೂ ಬಲ ಬರುವ ಹಾಗೆ ಮಾಡಿದ ಶಕ್ತಿ ವಾಯು. ಈ ಉಸಿರು ಅನ್ನುವ ಶಕ್ತಿ ಶರೀರದಲ್ಲಿಲ್ಲದೆ ಹೋದರೆ ಮನಸ್ಸು ಅನ್ನುವ ರುದ್ರ ಕೆಲಸ ಮಾಡುವುದಿಲ್ಲ, ಚಕ್ಷುಸ್ಸು ಅಂತ ಹೇಳತಕ್ಕಂತಹ ಸೂರ್ಯ ನೋಡುವ ಕೆಲಸವನ್ನು ಮಾಡುವುದಿಲ್ಲ,
ಈ ಚಂದ್ರ ಅಥವಾ ದಿಗ್ದೇವತೆ ಅಂತ ಕರೆಸಿಕೊಳ್ಳತಕ್ಕಂತಹ ದೇವತೆಗಳು ಕ್ಷೋತ್ರದಲ್ಲಿ ಕೇಳುವ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಮಗ್ರ ದೇವತೆಗಳು ಈ ಶರೀರದಲ್ಲಿ ಕೆಲಸ ಮಾಡುವುದಕ್ಕೆ ಗಾಳಿ ಉಸಿರು ಅನ್ನುವುದು ಮೂಲ ಕಾರಣ. ಆದ್ದರಿಂದ ಉಸಿರಿನ ದೇವತೆ ಎಲ್ಲ ದೇವತೆಗಳಿಗೂ ಕೂಡ ಶಕ್ತಿಯನ್ನು ಕೊಡುವವನಾದ್ದರಿಂದ ಅವನನ್ನು ಭಟ್ ಅನ್ನುವ ಶಬ್ದ ಇಲ್ಲಿ ಉಲ್ಲೇಖ ಮಾಡ್ತದೆ. ಉಳಿದ ದೇವತೆಗಳು ಮೂಲಸ್ವರೂಪದಿಂದ ಕೆಳಗೆ ಇಳಿದು ಬರುವಾಗ ಅವತಾರ ಸ್ವರೂಪದಲ್ಲಿ ಅವರಿಗೆ ಮೂಲಸ್ವರೂಪದ ಚಿಂತನೆ, ಜ್ಞಾನ, ಶಕ್ತಿ ಇವೆಲ್ಲ ಹ್ರಸಿತವಾಗ್ತದೆ. ಇಂದ್ರನೇ ಕೆಳಗಿಳಿದು ಬಂದರೂ ಇಂದ್ರ ಅವತಾರವೆತ್ತಾನೆ, ಅರ್ಜುನನಾಗಿ ಅವತರಿಸಿದ, ತ್ರೇತಾಯುಗದಲ್ಲಿ ವಾಲಿಯಾಗಿ ಅವತರಿಸ್ತಾನೆ ಇಂದ್ರ. ವಾಲಿಯಾಗಲಿ ಅರ್ಜುನನಾಗಲಿ ಇಂದ್ರ ಅನುಭವಿಸುವ ಸುಖವನ್ನು ತಾನು ಅನುಭವಿಸುವುದಿಲ್ಲ. ಇಂದ್ರನಿಗೆ ಯಾವ ಸುಖ, ಯಾವ ಅನುಸಂಧಾನ, ಯಾವ ರೀತಿಯ ಜ್ಞಾನ, ಯಾವ ರೀತಿಯ ಪ್ರಭಾವ ಇತ್ಯಾದಿಗಳಿದ್ದಾವೋ ಅಂಥದ್ದು ಅವತಾರದಲ್ಲಿ ಇಳಿದು ಬಂದಂತಹ ಅದೇ ಇಂದ್ರನಿಗೆ, ಅರ್ಜುನನಿಗೆ, ವಾಲಿಗೆ ಅದು ಇರುವುದಿಲ್ಲ. ಹ್ರಾಸಗೊಳ್ಳುತ್ತದೆ. ಮರ್ತ್ಯ ವಾಸನೆ ಅನ್ನುವುದು ಅವರಲ್ಲಿ ಶಕ್ತಿ ಹ್ರಾಸವನ್ನು ಉಂಟು ಮಾಡ್ತವೆ. ಆದರೆ ವಾಯುದೇವರಲ್ಲಿ ಹಾಗಲ್ಲ. ಮೂಲ ರೂಪದಲ್ಲಿ ಏನು ಶಕ್ತಿ ಸಾಮರ್ಥ್ಯವೋ ಅವತಾರ ರೂಪದಲ್ಲೂ ಅದೇ ಶಕ್ತಿ ಸಾಮರ್ಥ್ಯ ಆ ವಾಯುದೇವರ ಅವತಾರದಲ್ಲಿದೆ. ಆದ್ದರಿಂದ ಅವರು ಇತ್ಥ ಧಾಯಿ, ಇತ್ಥ ಅಂದರೆ ಇತ್ಥಮೇವ ನಿಹಿತಂ ಅಂತ ಅರ್ಥ. ಮೂಲಸ್ವರೂಪದಲ್ಲಿ ಏನು ಶಕ್ತಿ ಸಾಮರ್ಥ್ಯವೋ ಅವತಾರ ಸ್ವರೂಪದಲ್ಲೂ ಆ ವಾಯುದೇವರಿಗೆ ಅದೇ ರೀತಿಯ ಶಕ್ತಿ ಸಾಮರ್ಥ್ಯ ಇದೆ. ಬಟ್ ಇತ್ಥ ತದ್ವಪುಷೇ ಧಾಯಿ, ಇಂತಹ ವಾಯುಸ್ವರೂಪ ಅದು ಲೋಕದಲ್ಲಿ ಅವತರಿಸಬೇಕು ಅಂತ ಭಗವಂತ ಸಂಕಲ್ಪಿಸಿದ್ದಾನೆ. ವಪುಷೇ ಧಾಯಿ ಅವತಾರ ರೂಪಾಯ ಸ್ವೀಕೃತಂ ಅಂತ, ಅದು ಅವತಾರವನ್ನು ಹೊಂದಬೇಕು ಎಂಬುದಾಗಿ ಭಗವಂತ ಸಂಕಲ್ಪಿಸಿದ. ದೇವಸ್ಯ ಭರ್ಗ, ಈ ವಾಯುದೇವರಿಗೆ ಹೆಸರು ದೇವರನ್ನು ಹೊತ್ತು ನಡೆಯುವವ ಎಂಬುದಾಗಿ. ವಾಯುದೇವರ ಮೂರು ಅವತಾರಗಳನ್ನು ಈ ಮಂತ್ರ ಉಲ್ಲೇಖ ಮಾಡುತ್ತದೆ. ಹನುಮ, ಭೀಮ, ಮಧ್ವ ಅನ್ನುವ ಅವತಾರಗಳು. ಮೂರು ಅವತಾರಗಳು ಕೂಡ ಬಟ್ ಅಂದರೆ ಬಲಸ್ವರೂಪವಾದದ್ದು. ಹನುಮದ ಅವತಾರದಲ್ಲಿ ಬಹಳ ದೊಡ್ಡದಾದ ಗಂಧಮಾದನ ಪರ್ವತವನ್ನು ಹೊತ್ತು ಸಾಗಿ 50,000 ಯೋಜನದಷ್ಟು ದೂರವಾದ ಲಂಕೆಯಿಂದ ಆ ಪರ್ವತವನ್ನು ಎಸೆದು ಎಲ್ಲಿಂದ ಎತ್ತು ತಂದಿದ್ದೇವೋ ಅಲ್ಲೇ ಆ ಛೇದಾಂಕವು ಕಾಣಿಸದೇ ಇರುವ ಹಾಗೆ ಅಲ್ಲಿ ಸೇರುವ ಹಾಗೆ ಮಾಡಿದ ಆ ಕೌಶಲಯುತವಾದ ಹನುಮಂತನ ಬಲಕ್ಕೆ ಸಾಟಿ ಇಲ್ಲ. ಅದೇ ರೀತಿ ಭೀಮಸೇನ ಪ್ರಧಾನಾಂಗಂ ಹಿ ಮಾರುತಿ ಹಿ ಅಂತ ಮಹಾಭಾರತ ಉಲ್ಲೇಖಿಸಿದ ಹಾಗೆ ಕುರುಕ್ಷೇತ್ರದ ದೊಡ್ಡ ದೊಡ್ಡ ಶಕ್ತಿಶಾಲಿಗಳನ್ನು ಬೀಳಿಸಿದಂತಹ ಶಕ್ತಿ ಭೀಮಸೇನನದ್ದು. ಕೀಚಕ, ಜರಾಸಂಧ ಮೊದಲಾದಂತಹ ಶಕ್ತಿಶಾಲಿಗಳನ್ನು, ಹಿಡಿಂಬ, ಬಕ ಮೊದಲಾದ ಅಸುರರನ್ನು ಬೀಳಿಸಿದ ಶಕ್ತಿ ಭೀಮಸೇನನದ್ದು. ಆದ್ದರಿಂದ ಭೀಮಸೇನನು ಬಲಸ್ವರೂಪಿ ಅನ್ನುವುದರಲ್ಲಿ ಪ್ರಶ್ನೆ ಇಲ್ಲ. ಮಧ್ವಗುರುಗಳು ತಾವು ಸನ್ಯಾಸಿಗಳಾಗಿ ಆವಿರ್ಭವಿಸಿದಾಗಲೂ ಮಧ್ವಾಚಾರ್ಯರು ತಮ್ಮ ಬಲವನ್ನು ವ್ಯಕ್ತ ಮಾಡ್ತಾ ಇರಲಿಲ್ಲ. ಆದರೆ ಅದು ಅಭಿವ್ಯಕ್ತವಾಗುವ ಕೆಲವು ಪ್ರಸಂಗಗಳು ಅವರ ಸಮಾನಕಾಲಿಕ ಇತಿಹಾಸವೆನಿಸಿದ ಮಧ್ವ ವಿಜಯದಲ್ಲಿ ಉಲ್ಲೇಖವಾಗಿದೆ. ಒಂದು ದೊಡ್ಡ ಶಿಲೆಯನ್ನು ಕಳಸದ ಹತ್ತಿರ ತುಂಗೆಯಲ್ಲಿ ಎತ್ತಿ ತಂದು ಏಕಶಿಲೇನ ಸ್ಥಾಪಿತ ಶಿಲಾ ಅಂತ ಶಿಲಾಶಾಸನ ಉಲ್ಲೇಖ ಮಾಡುವಂತಹ ಒಂದು ಬಂಡೆಯನ್ನು ಎತ್ತಿಟ್ಟಂತಹ ಕಥೆಯನ್ನು ಮಧ್ವ ವಿಜಯ ಉಲ್ಲೇಖ ಮಾಡ್ತದೆ. ಇವತ್ತಿಗೂ ಅದು ಕಾಣಿಸುತ್ತೆ ಅಂತ ಮಧ್ವ ವಿಜಯ ಹೇಳ್ತದೆ. ಇನ್ನೊಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರ ಶಿಷ್ಯರುಗಳು ನಮ್ಮಷ್ಟು ಶಕ್ತಿ ಮಧ್ವಾಚಾರ್ಯರಿಗಿಲ್ಲ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಮೂಡಿತ್ತು ಅವರಿಗೆ. ಯಾಕಂದರೆ ಅವರು ದಿವಸಕ್ಕೆ ಒಂದು ಹೊತ್ತು ಮಾತ್ರ ಭಿಕ್ಷೆಯನ್ನು ಸ್ವೀಕರಿಸುವವರು. ಆದರೆ ಈ ಶಿಷ್ಯರು ಹಾಗಲ್ಲ, ಅವರಿಗೆ ಅವಕಾಶ ಆದಾಗೆಲ್ಲ ಬ್ರಹ್ಮಚಾರಿ ಯಥೇಚ್ಛಂ ಬ್ರಹ್ಮಚಾರಿಣ ಅಂತಿರುವುದರಿಂದ ಆಹಾರವನ್ನು ಹೆಚ್ಚು ಸ್ವೀಕರಿಸುವವರು. ನಮ್ಮಷ್ಟು ಶಕ್ತಿ ಈ ಗುರುಗಳಿಗಿಲ್ಲ ಅನ್ನುವ ಭಾವ ಯಾವಾಗ ಶಿಷ್ಯರಲ್ಲಿ ಬಂತು ಅದನ್ನು ನೋಡಿ ಇವರಿಗೆ ಯಥಾರ್ಥ ಜ್ಞಾನವನ್ನು ತರಿಸಬೇಕು ಅನ್ನುವ ಒಂದು ವಾತ್ಸಲ್ಯದಿಂದ ಶ್ರೀ ಮಧ್ವಗುರುಗಳು ಹೇಳಿದರು, ನಿಮ್ಮ ಶಕ್ತಿಯನ್ನು ಪೂರ್ತಿಯಾಗಿ ನನ್ನ ಮುಂದೆ ಪ್ರದರ್ಶಿಸಬೇಕು, ನನ್ನ ಗುರುಗಳು ಅನ್ನುವ ಒಂದು ಭಾವನೆಯಿಂದ, ಗೌರವ ಭಾವದಿಂದ ನಿಮ್ಮ ಶಕ್ತಿಯನ್ನು ಪೂರ್ತಿಯಾಗಿ ಯಾರು ನ ಯುನಕ್ತಿ ಯಾರು ಪ್ರದರ್ಶಿಸುವುದಿಲ್ಲ ಅಂಥವರು ಗುರುವಾಜ್ಞಾಭಂಗವನ್ನು ಮಾಡಿದ ದೋಷಕ್ಕೆ ಈಡಾಗ್ತಾರೆ, ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ನನ್ನ ಜೊತೆಗೆ ಕುಸ್ತಿಗೆ ಬನ್ನಿ ಅಂತ ಕರೀತಾರೆ. ಮಧ್ವಾಚಾರ್ಯರು ಆ ಮಹಾಬಲಶಾಲಿಗಳಾದ ಸುಮಾರು 30 ಜನ ಶಿಷ್ಯರ ಜೊತೆಗೆ ಕುಸ್ತಿಗೆ ಬಂದವರು. ಒಂದೇ ಕೈಯಲ್ಲಿ ಅಷ್ಟೂ ಜನರನ್ನು ಅಡಿಗೆ ಹಾಕಿ ಒಬ್ಬರ ಮೇಲೆ ಒಬ್ಬರನ್ನು ಪೇರಿಸಿ ಅವರ ಮೇಲೆ ನಾವು ಕೂತು ಬಿಟ್ಟಿದ್ದಾರಂತೆ. ಕೂತಾಗ ಆ ಶಿಷ್ಯರುಗಳು ಇವರ ಭಾರವನ್ನು ಸಹಿಸಲಿಕ್ಕಾಗದೆ, ಅಲುಗಾಡುವುದಕ್ಕೆ ಸಾಧ್ಯವಾಗದೆ ಅವರ ಒಂದು ಬೆರಳು ಒಬ್ಬರ ಮೇಲೆ, ಇನ್ನೊಂದು ಬೆರಳು ಮತ್ತೊಬ್ಬರ ಮೇಲೆ ಅಷ್ಟನ್ನೇ ಅಲುಗಾಡಿಸುವುದಕ್ಕೆ ಸಾಧ್ಯವಾಗದೆ ಹೋದಾಗ ಅವರು ಸೌಮೇರವಂ ಗೌರವ ಮಾವಹಂತಿ ತವಾಂಗ ಮಂಗಾಂಗುಲ ಯಶ್ಚನೋಂಗೆ,
ಇತೋ ವಿನಶ್ಯಾಮ ಪುರೋದಯಾಳೋ ಸ್ವಾಮಿನ ವಿಮುಂಚ ಇತ್ಯವದನ್ಸ್ತದಾತೆ ಅಂತ ಇತಿಹಾಸ ಗ್ರಂಥ ಉಲ್ಲೇಖ ಮಾಡಿದೆ. ಇದು ಮೇರು ಪರ್ವತ ಮೇಮೇಲೆ ಬಿದ್ದ ಹಾಗಾಗಿದೆ ಗುರುಗಳೇ, ನಾವು ಸಾಯ್ತಾ ಇದ್ದೇವೆ, ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡು, ನಮ್ಮನ್ನು ರಕ್ಷಣೆ ಮಾಡು ಅಂತ ಆ ಶಿಷ್ಯರು ಗುರುಗಳಲ್ಲಿ ಬೇಡಿಕೊಂಡ ಘಟನೆಯನ್ನು ಇತಿಹಾಸ ಉಲ್ಲೇಖಿಸಿದೆ. ಮಧ್ವ ಗುರುಗಳಾಗಿ ಅವತರಿಸಿದಾಗಲೂ ವಾಯುದೇವರ ಶಕ್ತಿ ಅದು ಕ್ಷೀಣವಾಗುವುದಿಲ್ಲ. ಅಣಿಮಾ ಮಹಿಮಾ ಇತ್ಯಾದಿಗಳನ್ನು ತೋರಿಸುವಂತಹ ಸಂದರ್ಭದಲ್ಲಿ ಮಾತ್ರ ಸನ್ಯಾಸ ಧರ್ಮಕ್ಕೆ ವ್ಯತಿರೇಕವಾಗದೇ ಇರುವ ರೀತಿಯಲ್ಲಿ ಮಧ್ವರೂ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಜೊತೆಗೆ ಇತ್ಥ ಮೂಲ ರೂಪದಲ್ಲಿ ಏನಿದೆಯೋ ಅದೇ ಅವತಾರ ರೂಪದಲ್ಲಿದೆ ಅನ್ನುವುದನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಬ್ರಹ್ಮಚಾರಿ ರೂಪ ಹನುಮಂತ, ಮತ್ತೊಂದು ಗೃಹಸ್ಥ ರೂಪ ಭೀಮಸೇನ, ಮತ್ತೊಂದು ಸನ್ಯಾಸಿ ರೂಪ ಮಧ್ವ. ಹೀಗೆ ಮೂರು ರೂಪದಿಂದ ಭಗವತ್ ಕಾರ್ಯವನ್ನು ಸಾಧನೆ ಮಾಡಿರತಕ್ಕಂತಹ ವಾಯುತತ್ವ ಅದು ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗ. ದರ್ಶತಂ ಅಂದರೆ ಜ್ಞಾನದಿಂದ ವ್ಯಾಪ್ತವಾದದ್ದು ಅಂತ ಅರ್ಥ. ದರ್ಶನೇನ ತತಂ ದರ್ಶತಂ, ದೇವರನ್ನು ಕಂಡವರಲ್ಲಿ ಎತ್ತರದ ಜೀವ ಅನ್ನುವುದು ದರ್ಶತ ಶಬ್ದದ ಅರ್ಥ. ಅದು ದೇವಸ್ಯ ಭರ್ಗ ಅಂದ್ರೇನು? ದೇವ ಅಂದರೆ ಕ್ರೀಡಾವಿಶಿಷ್ಟನಾದ ಭಗವಂತ. ಭಗವಂತನನ್ನು ಭರಣಗಮನ ಯೋಗಾದ ಭರ್ಗ ಹೊತ್ತು ಸಾಗಿದ ರೂಪವಾದ್ದರಿಂದ ಈ ವಾಯುತತ್ವಕ್ಕೆ ದೇವಸ್ಯ ಭರ್ಗ ಅಂತ ಹೆಸರು. ಮನುಷ್ಯನ ಶರೀರದಲ್ಲಿ ಜೀವವನ್ನು ತಂದಿಡುವವ ವಾಯುದೇವ. ಈ ಶರೀರದಿಂದ ಜೀವವನ್ನು ಹೊರತೆಗೆದುಕೊಂಡು ಹೋಗುವವನು ವಾಯುದೇವ. ಜೀವವನ್ನು ತೆಗೆದುಕೊಂಡು ಹೋಗುವ ಕ್ರಮವನ್ನು ದಾಸವರಿಯರು ವರ್ಣಿಸ್ತಾರೆ. ಮುಕ್ತಿತತ್ವ ಅನ್ನುವ ಗ್ರಂಥವು ಹೇಳ್ತದೆ, ಒಂದು ತನ್ನ ಬಲಭುಜದಲ್ಲಿ ದೇವನನ್ನು, ಎಡಭುಜದಲ್ಲಿ ಜೀವನನ್ನಿಟ್ಟುಕೊಂಡು ಈ ವಾಯುದೇವ ಈ ಶರೀರದಿಂದ ಹೊರಗೆ ಸಾಕ್ತಾನೆ. ಕರಿಷತಿ ಶರೀರಸ್ಥಾನಿ ಕರಿಷತಿ ಅಂತ, ಅವ ಈ ಶರೀರದ ಒಳಗಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಭಗವಂತನನ್ನು ಒಂದು ಭುಜದಲ್ಲಿಟ್ಟು ಮತ್ತೊಂದರಲ್ಲಿ ಜೀವನನ್ನು, ಹೇಗೆ ಹನುಮಂತ ದೇವ ತನ್ನ ಒಂದು ಭುಜದಲ್ಲಿ ರಾಮನನ್ನು ಮತ್ತೊಂದು ಭುಜದಲ್ಲಿ ಲಕ್ಷ್ಮಣನನ್ನೂ ಇಟ್ಟುಕೊಂಡು ಕಿಷ್ಕಿಂಧೆ ಎಂಬ ಪರ್ವತದ ಆ ಋಷ್ಯಮೂಕ ಪರ್ವತದ ತುದಿಗೆ ಜಿಗಿದನು, ಹಾಗೆ ಶರೀರದಿಂದ ಶರೀರಕ್ಕೆ ಸಾಗಿಸುವವ ವಾಯುದೇವ. ದೇವನನ್ನು ಹೊತ್ತು ಸಾಗುವವನಾದ್ರಿಂದ ಅವನಿಗೆ ದೇವಸ್ಯ ಭರ್ಗ, ದೇವಸ್ಯ ಭರಣಗಮನ ಯೋಗಾತ್ ಭರ್ಗ. ದೇವನನ್ನು ಹೊತ್ತು ಸಾಗುವ ಕಾರಣದಿಂದ ಆತನಿಗೆ ದೇವಭರ್ಗ ಅಂತ ಹೆಸರು. ಸಹಸೋ ಯಥೋಜನಿ, ಆ ಭಗವಂತ ಸಹಸ್ವಿ ಅಂತ ಕರೆಸಿಕೊಂಡವ. ಸಹಸ್ವಿ ಅಂದರೆ ಭಗವಂತನಿಗೆ ಯಾರೂ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅದು ಸಹಸ್. ಸಹನ ಶಕ್ತಿಯುಳ್ಳಂತಹ ಭಗವಂತನಿಂದ ಈ ವಾಯುದೇವ ಭೂಮಿಯಲ್ಲಿ ಅವತರಿಸಿದ. ಅಂದರೆ ವಾಯುದೇವರು ಭೂಮಿಯಲ್ಲಿ ಅವತರಿಸುವುದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ದೇವತೆಗಳು ಅವತರಿಸುವುದಕ್ಕೆ ಶಾಪವು ಕಾರಣವಾಗಿರುತ್ತದೆ. ಶಾಪದ ಕಾರಣದಿಂದಲೇ ವಿಶ್ವೇ ದೇವತೆಗಳು ಪಾಂಡವರ ಮಕ್ಕಳಾಗಿ ಆವಿರ್ಭವಿಸ್ತಾರೆ. ಶಾಪದ ಯಾವುದೋ ಒಂದು ಶಾಪದ ಕಾರಣದಿಂದ ವಾಲಿಯಾಗಿ ಸುಗ್ರೀವನಾಗಿ ಸೂರ್ಯೇಂದ್ರರು ಅವತರಿಸಬೇಕಾದ ಪ್ರಸಂಗ ಬರ್ತದೆ. ದೇವತೆಗಳ ಅವತಾರದ ಹಿಂದೆ ಏನೇನೋ ಕಾರಣಗಳಿರ್ತವೆ, ಆದರೆ ವಾಯುದೇವರ ಅವತಾರದ ಹಿಂದೆ ಅಂತಹ ಕಾರಣಗಳಿಲ್ಲ. ಸಹಸೋ ಯಥೋಜನಿ, ಸಹಸ್ವಿಯಾದ ಭಗವಂತ ಲೋಕದಲ್ಲಿ ಏನು ತೊಂದರೆಯಾದರೂ ದೇವರು ಅದನ್ನು ಸಹಿಸ್ತಾನೆ. ಒಂದು ಕಾಲದ ತನಕ ತಮಸ್ಸು ವೃದ್ಧಿಯಾಗಬೇಕು, ಸತ್ವ ವೃದ್ಧಿಯಾಗಬೇಕಾದ ಕಾಲ ಬಂದಾಗ ತಾನು ಅವತರಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದ ಕಲಿಯುಗದಲ್ಲಿ ವಾಯುದೇವರನ್ನು ಅವತರಿಸುವುದಕ್ಕೆ ಆದೇಶ ಮಾಡ್ತಾನೆ. ನಾಥಕ್ಕಲವು ತ್ರಿಯುಗಹೂತಿಹಿ ಅನುದ್ಬುಭೂಷು, ತಾನು ಅವತಾರ ಮಾಡುವ ಬಯಕೆ ಇಲ್ಲದೇ ಇದ್ದ ಭಗವಂತ ಈಗ ನೀನು ಅವತರಿಸು. ಆನಂದಯೇಹೆ ಸುಮುಖ ಭೂಷಿತ ಭೂಮಿ ಭಾಗ, ಒಂದು ಭೂಮಿಯಲ್ಲಿ ನೀನು ಅವತರಿಸಿ ಲೋಕದ ಜನರನ್ನೆಲ್ಲ ಆನಂದಗೊಳಿಸ್ತೀಯ ಮಗು ಅಂತ ಸುಮುಖನನ್ನು ಕರೆದು ಆತನಿಗೆ ಆದೇಶ ಕೊಟ್ಟು ಅವತರಿಸುವ ಹಾಗೆ ಸಂಕಲ್ಪ ಮಾಡಿದ. ಹೀಗೆ ಭಗವಂತನ ಆದೇಶವನ್ನಷ್ಟನ್ನೇ ಅನುಸರಿಸಿ ದೇವತೆಗಳ ಪ್ರಾರ್ಥನೆಯನ್ನೂ ಹೃದಯದಲ್ಲಿ ಧರಿಸಿ ಆ ವಾಯುದೇವ ಈ ಭೂತಲದಲ್ಲಿ ಅವತರಿಸಿದ್ದಾನೆ. ಸಹಸೋ ಯಥೋಜನೀ ಯದಿ ಮುಪಕ್ವರತೆ ಸಾಧತೆ ಮತಿಹಿ, ಮತಿಹಿ ಅಂತ ಹನುಮಂತನ ರೂಪಕ್ಕೆ ಹೆಸರು. ಈ ಒಂದು ಪಂಕ್ತಿಯಲ್ಲಿ ಅಂದರೆ ಅರ್ಧ ಶ್ಲೋಕಾರ್ಧದಲ್ಲಿ ವಾಯುದೇವರ ಅವತಾರ ಸ್ವರೂಪದ ವರ್ಣನೆ ಇದೆ. ಐದು ಮಂತ್ರ ಇದೆ, ಐದು ಮಂತ್ರದಲ್ಲಿ ಅರ್ಧ ಮಂತ್ರ ವಾಯುದೇವರನ್ನು ಹೇಳುವಂಥದ್ದು, ಮತ್ತೊಂದು ಮಂತ್ರ ಭೀಮಸೇನನನ್ನು ಹೇಳುವಂಥದ್ದು, ಉಳಿದ ಮೂರೂ ಮಂತ್ರವು ಕೂಡ ಮಧ್ವರ ಅವತಾರವನ್ನು ವರ್ಣನೆ ಮಾಡುವಂಥದ್ದು. ಅದರಿಂದ ಜ್ಞಾನಾವತಾರವೇ ಅಂತ ಯಾವುದಿದೆಯೋ ಅದರ ವರ್ಣನೆಯಲ್ಲಿ ವೇದ ವಧುವಿಗೂ ಕೂಡ ಭಾರಿ ಆಸಕ್ತಿ ಅಂತ ವಾದಿರಾಜತೀರ್ಥರು ಯುಕ್ತಿಮಲ್ಲಿಕೆಯಲ್ಲಿ ವರ್ಣನೆ ಮಾಡ್ತಾರೆ. ದೇವಸ್ಯ ಭರ್ಗಸ್ಸಹಸೋ ಯಥೋ ಜನಿ ಯದೀ ಮುಪಕ್ವರತೆ ಸಾಧತೆ ಮತಿಹಿ. ಮತಿ ಅಂದರು ಹನುಮಾನ್ ಅಂದರು ಅರ್ಥ ಒಂದೇ.
ಹನುಶಬ್ದೋ ಜ್ಞಾನವಾಚಿ. ಹನುಮಾನ್ ಅನ್ನುವುದು ಮತಿಶಬ್ದಿತವಾದದ್ದು. ಮತಿಹಿ ಅಂದರೆ ಹನುಮಂತ. ಆತ ದೇವರ ಹತ್ತಿರದಲ್ಲೇ ಇರುವವ. ಯತ್ ಈಂ ಯಾವ ಈ ಹನುಮದ ಅವತಾರವು ಉಪಕ್ವರತೆ ಆ ಉಪ ಅನಿಸಿದ ಭಗವಂತನ ಸನಿಹದಲ್ಲೇ ಇರುತ್ತದೆ. ಯದೀಂ ಉಪಕ್ವರತೆಯೇ ಸಾಧತೆ ಮತಿಹಿ ಅಂತ. ಭಗವಂತನ ಉಪಕ್ವರತೆ, ಹೊರ ಸಂಚಲನೆ ಅಂತ ಧಾತು ಇದೆ, ಹೃಣ್ಯ ಹರಣೆ ಅಂತ ಧಾತು ಇದೆ, ಅದನ್ನು ಹರತೆ ಅಂತ ಇಟ್ಟುಕೊಳ್ಬೇಕು ಅಂತ ವಾದಿರಾಜ ತೀರ್ಥರು ವ್ಯಾಖ್ಯಾನಿಸ್ತಾರೆ. ಉಪಹರತೆ ಅಂದರೆ ಹತ್ತಿರದಲ್ಲೇ ಯಾವತ್ತೂ ಕೂಡ ಅದು ವಿಹರತೆ ವಿಹರಣೆ ಮಾಡ್ತಾ ಇರ್ತದೆ. ಭಗವಂತ ರಾಮದೇವರ ಹತ್ತಿರದಲ್ಲೇ ವಿಹರಿಸ್ತಾ ಇರುವಂಥದ್ದು ಈ ಹನುಮಂತ ರೂಪ. ಭಗವಂತ ರಾಮ ಅವತರಿಸಿ ತನ್ನ 16ನೇ ವರ್ಷಕ್ಕೆ, ಸುಮಾರು 16 ಮತ್ತು 10 ಅಂದರೆ 26ನೇ ವರ್ಷಕ್ಕೆ ತಾನು ಕಾಡಿಗೆ ಪ್ರವೇಶ ಮಾಡಿದಾಗ ಹನುಮಂತ ಆ ರಾಮದೇವರ ಜೊತೆಗೆ ಸೇರಿದ. ಅಂದರೆ ರಾಮದೇವರ ಅವತಾರದಿಂದ ಆರಂಭದ 26 ವರ್ಷ ಮಾತ್ರ ಹನುಮಂತ ದೂರದಲ್ಲಿದ್ದದ್ದು. ಆಮೇಲೆ ಹನುಮಂತ ಭಗವಂತನ ಜೊತೆಗೆ ಇದ್ದು 13,000 ವರ್ಷದ ತನಕ ಭಗವಂತ ರಾಮನ ಜೊತೆಗೆ ಇದ್ದು ರಾಮಾವತಾರ ಸಮಾಪ್ತಿಯ ನಂತರದಲ್ಲೂ ತಾನು ಕಿಂಪುರುಷ ಖಂಡದಲ್ಲಿ ರಾಮನಾಮವನ್ನು ಭಜಿಸ್ತಾ ರಾಮನಾಮದ ಜೊತೆಗೆ ರಾಮನ ಹತ್ತಿರದಲ್ಲೇ ಇರುವವ. ಅದರಿಂದ ಉಪಕ್ವರತೆ ಜೊತೆಗೆ ಸಾಧತೆ, ಭಗವಂತನ ಕೆಲಸಗಳನ್ನು ಸಾಧನೆ ಮಾಡತಕ್ಕಂಥವರು ಹನುಮಂತ ದೇವರು. ರಾಮನ ಎಲ್ಲ ಕೆಲಸದ ಭಗವತ್ ಕಾರ್ಯ ಸಾಧಕ ಅಂತ, ರಾಮನ ಕಾರ್ಯವನ್ನು ಸಾಧಿಸುವ ಶಕ್ತಿ ಹನುಮಂತ ದೇವರು. ಸೀತೆಯನ್ನು ರಾವಣ ಕದ್ದೊಯ್ದಾಗ ಸೀತೆಯನ್ನು ಹುಡುಕುವ ಕೆಲಸ, ಅದನ್ನು ಮಾಡಿದ್ದು ಹನುಮಂತ ದೇವರು. ಲಂಕೆಗೆ ದೊಡ್ಡ ಸೇತುವೆಯನ್ನು ಕಟ್ಟಬೇಕಾದ ಪ್ರಸಂಗ ಬಂದಾಗ ಅದರಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ದು ಹನುಮಂತ ದೇವರು. ಲಂಕೆಯಲ್ಲಿ ಅಷ್ಟೂ ಕಪಿಸೇನೆಯೂ ಕೂಡ ಉಸಿರಾಟವಿಲ್ಲದೇ ಇರುವ ರೀತಿಯಲ್ಲಿ ನಾಗಪಾಶದಿಂದಾಗಿ ವಿಷ ಏರಿ ಮೃತಪ್ರಾಯವಾದಾಗ ಸಂಜೀವಿನಿ ಶಕ್ತಿಯನ್ನು ತಂದು, ಮೂಲಿಕೆಯನ್ನು ತಂದು ಉದ್ಧಾರ ಮಾಡಿದವರು ಹನುಮಂತ ದೇವರು. ಎಲ್ಲ ಕೆಲಸಗಳನ್ನು, ರಾಮದೇವರ ಕೆಲಸವನ್ನೆಲ್ಲ ಸಾಧನೆ ಮಾಡುವರು. ರಾಮದೇವರು ಪಟ್ಟಾಭಿಷಿಕ್ತರಾದ ನಂತರದಲ್ಲೂ ಲೋಕದಲ್ಲಿ ಜ್ಞಾನಶಕ್ತಿಯ ಸಿದ್ಧಿಗೋಸ್ಕರ, ಲೋಕದಲ್ಲಿ ರಾಮದೇವರ ನಿಜತತ್ವವನ್ನು ಪ್ರಸರಣ ಮಾಡುವುದಕ್ಕೋಸ್ಕರ ಜ್ಞಾನದ ಪ್ರಸಾರದಲ್ಲಿ ತೊಡಗಿದವರು ಹನುಮಂತ ದೇವರು. ಹಾಗೆ ರಾಮಕಾರ್ಯವನ್ನು ನಿರಂತರ ಸಾಧನೆ ಮಾಡತಕ್ಕಂಥವರು ಅನ್ನುವುದು ಸಾಧತೆ ಅನ್ನುವ ಶಬ್ದದ ಅರ್ಥ. ಋತಸ್ಯ ಧೇನಾಹ ಅನಯಂತ ಸಸೃತಃ. ಭಗವಂತನ ಕಾರ್ಯ ಸಾಧನೆಯಲ್ಲಿ ವಿಶಿಷ್ಟವಾದದ್ದು ಅಂದರೆ ರಾಮನ ಮಾತುಗಳನ್ನು ಸೀತೆಗೆ ತಲುಪಿಸಿ ಸೀತೆಯ ಸಂದೇಶವನ್ನು ರಾಮದೇವನಿಗೆ ತಂದುಕೊಟ್ಟಂತಹ ಸ್ವರೂಪ ಹನುಮಂತ. ಋತಸ್ಯ, ಋತ ಅಂದರೆ ಪ್ರಾಮಾಣಿಕ ಅಂತ ಅರ್ಥ. ಭಗವಂತನ ಎಲ್ಲ ರೂಪಗಳು ಪ್ರಾಮಾಣಿಕ, ಆದರೆ ಎಲ್ಲ ರೂಪಗಳಲ್ಲೂ ಪ್ರಾಮಾಣಿಕತ್ವವನ್ನು ನೇರವಾಗಿ ಕಾಣಿಸುವ ಹಾಗೆ ದೇವರು ತೋರಿಸುವುದಿಲ್ಲ. ಯಾಕಂದರೆ ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಅನ್ನುವ ರೂಪ ಅದು ಭೂಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಅತಿಮಾನುಷವಾದಂತಹ ಅವತಾರಗಳು. ಭಗವಂತ ಮನುಷ್ಯನಾಗಿ ಅವತರಿಸಿದಾಗ ನಮಗೆ ಪ್ರಾಮಾಣಿಕತ್ವದ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಅವಕಾಶ ಇರ್ತದೆ. ವಾಮನಾವತಾರದ ತನಕ ಅವತಾರ ಮಾನುಷತ್ವವನ್ನು ಮೀರಿ ನಿಂತ ಅವತಾರಗಳಾದ್ದರಿಂದ ಮನುಷ್ಯ ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಅವಕಾಶ ಇಲ್ಲ. ಪರಶುರಾಮ ಮತ್ತು ಕೃಷ್ಣಾವತಾರಗಳಲ್ಲಿ ಭಗವಂತ ಸಾಮಾನ್ಯ ಮನುಷ್ಯನ ಹಾಗೆ ನಡ್ಕೊಳ್ಳಿಲ್ಲ, ಆದರೆ ರಾಮಾವತಾರದಲ್ಲಿ ಪೂರ್ತಿ ಪ್ರಾಮಾಣಿಕತೆ. ಪಿತೃವಾಕ್ಯ ಪರಿಪಾಲನೆ ಅಂದರೆ ಅಷ್ಟು ಸ್ಪಷ್ಟ, ಏಕಪತ್ನಿ ವ್ರತಸ್ಥಿತತ್ವ ಅಂದರೆ ಅಷ್ಟು ಸ್ಪಷ್ಟವಾದ ವ್ರತ, ಪ್ರಜೆಗಳನ್ನು ಉರಸಿನಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಸಾಕಬೇಕು ಅನ್ನೋ ವಿಷಯದಲ್ಲಿ ಯಾರಲ್ಲೂ ತಾರತಮ್ಯ ಭಾವದೇ ಇಲ್ಲದೇ ಇರತಕ್ಕಂತಹ ನ್ಯಾಯ ತೀರ್ಮಾನವನ್ನು ಕೊಡತಕ್ಕಂತಹ ರಾಜವ್ಯಕ್ತಿತ್ವ. ಗೆಳೆಯನಿಗೆ ಅದು ಜಾತಿ ಲಿಂಗಗಳ ಆಲೋಚನೆ ಮಾಡದೆ ಗುಹನನ್ನೂ ಕೂಡ ಆಪ್ತ ಗೆಳೆಯನನ್ನಾಗಿ ಸ್ವೀಕರಿಸಿದಂತಹ ವ್ಯಕ್ತಿ. ಭಕ್ತಿಗೆ ಸರಿಯಾಗಿ ಒಲಿದು ಶಬರಿಗೂ ಕೂಡ ಮೋಕ್ಷವನ್ನು ದಯಪಾಲಿಸಿದಂತಹ ವ್ಯಕ್ತಿತ್ವ. ಶ್ರೀರಾಮನಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕಾಣುವುದಕ್ಕೆ ಅವಕಾಶ ಇಲ್ಲ. ಅಷ್ಟು ಸ್ಪಷ್ಟವಾದ ಪ್ರಾಮಾಣಿಕ ಜೀವನವನ್ನು ನಡೆಸಿದ ಶ್ರೀರಾಮನ ಅವತಾರವನ್ನು ಋತ ಅಂತ ಕರೀತಾರೆ. ಋತಸ್ಯ ಆ ಶ್ರೀರಾಮಚಂದ್ರನ ಧೇನಾಹ, ನಮಗೆಲ್ಲ ಬೇಕಾದ್ದನ್ನು ಹಾಲು ಕರೆದ ಹಾಗೆ ಕೊಡತಕ್ಕಂತಹ ಮಾತುಗಳು, ಶ್ರೀರಾಮಚಂದ್ರನ ಮಾತು ಸೀತೆಗೆ ತಲುಪಿಸುವುದಕ್ಕೋಸ್ಕರ ಕೊಟ್ಟಂತಹ ಸಂದೇಶ, ಅದನ್ನು ಅನಯಂತ ಅನೀಯಂತ ಅಂದರೆ ಒಯ್ಯಲ್ಪಟ್ಟವು. ಯಾರಿಂದ? ಈ ಹನುಮಂತನಿಂದ. ಎಂತಹ ಮಾತುಗಳು? ಸಸೃತಃ, ಅದು ಭಕ್ತಿಯನ್ನು ರಸವನ್ನು ಸುರಿಸತಕ್ಕಂತಹ ಮಾತುಗಳು. ಈ ಮಾತು ಕೇವಲ ಹನುಮಂತನಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಭೀಮ ಮಧ್ವರೂಪಗಳು ಕೂಡ ಋತಸ್ಯ ಧೇನಾಹ ಭಗವಂತನ ಮಾತುಗಳು ಅಂತ ಹೇಳಿದರೆ ಲೋಕಕ್ಕೆ ಬೇಕಾದಂತಹ ಸಂದೇಶಗಳು. ಭಗವತ್ ತತ್ವದ ಬಗ್ಗೆ,
ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ಇರತಕ್ಕಂತಹ ಸಂದೇಶಗಳು. ಆ ಸಂದೇಶವನ್ನು ಮಧ್ವಗುರುಗಳು ಕೂಡ ಲೋಕಕ್ಕೆ ತಂದುಕೊಟ್ಟಿದ್ದಾರೆ ತಮ್ಮ ಭಾಷ್ಯಗಳ ಮೂಲಕ. ಲೋಕಕ್ಕೆ ಭಗವಂತನ ಸಂದೇಶಗಳನ್ನು ತಂದುಕೊಟ್ಟ ರೂಪ. ಇಷ್ಟು ಹನುಮದ ಅವತಾರವನ್ನು ಮುಗಿಸಿ ಎರಡನೆಯ ಅವತಾರ ಭೀಮಸೇನ ಅವತಾರ. ಅದರ ಬಗ್ಗೆ ಹೇಳುವ ಮಂತ್ರ, ಪೃಕ್ಷೋಪಪ್ಯುತಮಾನ್ ನಿತ್ಯ ಆಶಾಯೇ ದ್ವಿತೀಯ ಮಾ ಸಪ್ತಶೀವಾಸು ಮಾತೃಷು ತೃತೀಯ ಮಸ್ಯ ವೃಷಭಸ್ಯ ದೋಹಸೇ ದಶ ಪ್ರಮತಿಂ ಜನಯಂತ ಯೋಷಾಣ. ಇಲ್ಲೂ ಕೂಡ ಅರ್ಧ ಮಂತ್ರ ಮಾತ್ರ ಭೀಮಸೇನನನ್ನು ಹೇಳ್ತದೆ. ಭೀಮಸೇನನಿಗೆ ಬಳಿತಾ ಸೂಕ್ತ ಕೊಟ್ಟ ಹೆಸರು ಪೃಕ್ಷ. ಮಹಾಭಾರತದಲ್ಲಿ ಈ ಶಬ್ದ ಇಲ್ಲ, ಇದು ವೈದಿಕವಾದ ಶಬ್ದ. ಪೃಕ್ಷ ಅನ್ನುವ ಶಬ್ದಕ್ಕೆ ಸೇನೆಯನ್ನು ಪುಡಿ ಮಾಡಿದವ ಅಂತ ಅರ್ಥ. ಪೃತನ ಕ್ಷಯಕಾರಿತ್ವಾದ ಪೃಕ್ಷ ಇತ್ಯಭಿಧೀಯತೆ ಅಂತ. ಪೃ ಅಂದರೆ ಸೇನೆ ಅಂತ ಅರ್ಥ, ಕ್ಷ ಅಂದರೆ ಕ್ಷಯ ಮಾಡಿದವ ಅಂತ ಅರ್ಥ. ಈ ರೀತಿ ಶಬ್ದಗಳು ಅರ್ಥವನ್ನು ಕೊಡ್ತವೆ ಅನ್ನುವುದನ್ನು ಆಚಾರ್ಯರು ಪ್ರಾಚೀನ ಸಂವೃತ್ತ ಅನ್ನುವ ಗ್ರಂಥವನ್ನು ಉಲ್ಲೇಖ ಮಾಡಿಕೊಂಡು ಅದಕ್ಕೆ ಅರ್ಥ ವಿವರಣೆಯನ್ನು ಕೊಡ್ತಾರೆ. ಭಾವವೃತ್ತ, ಸಂವೃತ್ತ ಮತ್ತು ಯಜುಸ್ಸಂಹಿತ ಅಂತ ಮೂರು ಗ್ರಂಥಗಳನ್ನಿಟ್ಟುಕೊಂಡು ಸ್ವತಃ ಶ್ರೀಮನ್ ಮಧ್ವಾಚಾರ್ಯರೇ ಈ ಬಳಿಥಾ ಸೂಕ್ತದ ಐದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ಶ್ರೀ ವಾದಿರಾಜರು, ನಂತರದಲ್ಲಿ ಸುರೋತ್ತಮ ತೀರ್ಥರು ಇದಕ್ಕೆ ಬಹಳ ಸುಂದರವಾದ ಬಳಿಥಾ ಸೂಕ್ತ ವ್ಯಾಖ್ಯಾನ ಇದೆ. ನಮಗೆ ಒಂದು ಮಂತ್ರವನ್ನು ನೋಡುವುದಕ್ಕೆ ಕನಿಷ್ಠ 4 ಗಂಟೆ ಬೇಕು, ಅಷ್ಟು ವಿಸ್ತಾರವಾದ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ಸ್ವತಃ ಶ್ರೀಮದ್ ಜಯತೀರ್ಥರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಈ ಬಳಿಥಾ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬಳಿಥಾ ಸೂಕ್ತದ ವ್ಯಾಖ್ಯಾನವನ್ನು ರಚಿಸಿಕೊಟ್ಟಿದ್ದಾರೆ. ಅನೇಕ ಶ್ರೀ ರಾಘವೇಂದ್ರ ತೀರ್ಥರು ಬಳಿಥಾ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಬ್ಬೊಬ್ಬರ ವ್ಯಾಖ್ಯಾನದಲ್ಲೂ ಒಂದೊಂದು ವಿಶೇಷವನ್ನು ನಾವು ಪರಿಗಣನೆ ಮಾಡಬಹುದು. ವಾದಿರಾಜರು 2 ಬಾರಿ ಬಳಿಥಾ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇಲ್ಲಿ ಪೃಕ್ಷ ಅನ್ನುವ ಶಬ್ದಕ್ಕೆ ಎಲ್ಲರೂ ಸಮಾನವಾಗಿ ಹೇಳಿದ ಅರ್ಥ, ಸೇನೆಯನ್ನು ಸೀಳಿ ಹಾಕಿದವರು ಅಂತ. 11 ಅಕ್ಷವಿಹಿಣಿ ಸೇನೆ ಕೌರವ ಪಕ್ಷದಲ್ಲಿ ಕುರುಕ್ಷೇತ್ರವೆಂಬ ಧರ್ಮಕ್ಷೇತ್ರದಲ್ಲಿ ಸೇರಿ ನಿಂತಿತ್ತು. ಆ 11 ಅಕ್ಷವಿಹಿಣಿಯಲ್ಲಿ ಹೆಚ್ಚಿನ ಭಾಗವನ್ನು ನಾಶ ಮಾಡಿದವರು ಭೀಮಸೇನ ದೇವರು, ಹೆಚ್ಚಿನ ಭಾಗ. ಆ ಭೀಮಸೇನ ದೇವರು ಎಷ್ಟು ನಾಶ ಮಾಡಿದ್ದಾರೋ ಅದರ ಸುಮಾರು 1/4 ಅಂಶವನ್ನು ಮಾತ್ರ ನಾಶ ಮಾಡಿರತಕ್ಕಂಥವರು ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯರು ನಾಶ ಮಾಡಿದ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ನಾಶ ಮಾಡಿದವನು ಅರ್ಜುನ ಅಂತ ಇದನ್ನು ಉಲ್ಲೇಖ ಮಾಡಿದ್ದಾರೆ ಆಚಾರ್ಯರು. ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಾಯುಶಕ್ತಿ, ಒಂದು ಶಿವಶಕ್ತಿ, ಮತ್ತೊಂದು ಇಂದ್ರಶಕ್ತಿ, ಇವುಗಳು ಸೇನೆಯನ್ನು ನಾಶ ಮಾಡಿದ ಲೆಕ್ಕಾಚಾರದಲ್ಲೂ ನಾವು ತಾರತಮ್ಯವನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಯಾಕಂದರೆ ಕ್ಷತ್ರಿಯರಲ್ಲಿ ತಾರತಮ್ಯ ಬಲದ ಮೂಲಕ ನಿರ್ಣಯಿಸಲ್ಪಡಬೇಕು. ಮಹಾಬಲಶಕ್ತಿಯಾದ್ದರಿಂದ ಭೀಮಸೇನ ದೊಡ್ಡ ಸೇನೆಯನ್ನು ನಾಶ ಮಾಡಿದವ. ಕೇವಲ ಕುರುಕ್ಷೇತ್ರದಲ್ಲಿ ಮಾತ್ರ ಸೇನಾ ನಾಶವನ್ನು ಮಾಡಿದ್ದಲ್ಲ, ಕಾಡಿಗೆ ಹೋದ ಸಂದರ್ಭದಲ್ಲಿ, ವನವಾಸದ ಸಂದರ್ಭದಲ್ಲಿ ಕಿರ್ಮೀರ, ಹಿಡಿಂಬ ಮೊದಲಾದ ದುಷ್ಟರ ಸಂಹಾರವನ್ನು ಮಾಡಿದ್ದಾನೆ. ಕ್ರೋಧವಶ ಅಂತ ಹೇಳ್ತಕ್ಕಂತಹ ಮಹಾರಾಕ್ಷಸರ ಕೋಟಿ ಸಂಖ್ಯೆಯ ಸಮುದಾಯವನ್ನು ತಾನು ನಾಶ ಮಾಡಿದ್ದಾನೆ. ವಿರಾಟ ಕ್ಷೇತ್ರದಲ್ಲೂ ಗೋಗ್ರಹಣ ಸಂದರ್ಭದಲ್ಲಿ ಅನೇಕ ದುಷ್ಟರ ಸಂಹಾರವನ್ನು ಮಾಡಿರತಕ್ಕಂತಹ ವ್ಯಕ್ತಿತ್ವ ಜೀಮೂತ ಅಂತ ಹೇಳ್ತಕ್ಕಂತಹ ಮಹಾಜಟ್ಟಿಗಳ ನಾಶವನ್ನು ಭೀಮಸೇನ ಮಾಡಿದ. ಯಾಗದ ಸಂದರ್ಭದಲ್ಲಿ ರಾಜಸೂಯ ಅಶ್ವಮೇಧಗಳ ಸಂದರ್ಭದಲ್ಲೂ ಅನೇಕ ದುಷ್ಟರ ಸಂಹಾರವನ್ನು ಮಾಡುವುದರ ಮೂಲಕ ಭೀಮಸೇನ ದೇವ ಶ್ರೀಕೃಷ್ಣನ ಬಲ ಕಾರ್ಯದಲ್ಲಿ ಮಹಾಭಗವತ್ ಕಾರ್ಯ ಸಾಧಕನಾದ್ದರಿಂದ ಭೀಮಸೇನನನ್ನು ಪೃಕ್ಷ ಅಂತ ಈ ಮಂತ್ರ ಕರೆದಿದೆ. ಪೃಕ್ಷೋವಪುಹು ಸೇನಾ ನಾಶಕ್ಕೋಸ್ಕರ ಇಳಿದು ಬಂದಂತಹ ಎರಡನೆಯ ಕುಂತಿದೇವಿಯಲ್ಲಿ ಆವಿರ್ಭವಿಸಿದಂತಹ ಅವತಾರ. ಮೊದಲನೆಯದ್ದು ಅಂಜನಾಸೂನು ಅಂತ ಕರೆಸಿಕೊಂಡ್ರೆ ಎರಡನೆಯದ್ದು ಕುಂತಿಪುತ್ರ ಅಂತ ಕರೆಸಿಕೊಂಡಂತಹ ಭೀಮಸೇನ. ಪಿತುಮಾನ್, ಈ ಭೀಮಸೇನನ ವಿಶೇಷ ಏನು? ಹನುಮಂತ ಎಷ್ಟು ಕಡಿಮೆ ತಿಂತ ಇದ್ನೋ ಅದನ್ನೆಲ್ಲ ಮುಗಿಸಿದ್ದು ಭೀಮಸೇನ ಅವತಾರದಲ್ಲಿ. ಅವತ್ತು ನಾವು ಹೇಗೆ ಏಕಾದಶಿ ಸಿಕ್ಕಾಬಟ್ಟೆ ಉಪವಾಸ ಮಾಡಿದರೆ ದ್ವಾದಶಿ ದಿವಸ ಅಷ್ಟೂ ಸೇರಿಸಿ ತಿನ್ನುವ ಹಾಗೆ ಹನುಮಂತ ದೇವನ ಬ್ರಹ್ಮಚರ್ಯದ ವಿಶೇಷ ವ್ರತದ ಹಿನ್ನೆಲೆಯಲ್ಲಿ ಹನುಮಂತ ಉಪವಾಸ ವ್ರತ ಭೂಯಿಷ್ಠನಾಗಿದ್ದಾಗ ಭೀಮಸೇನ ಈ 5-6 ಜನರಿಗೆ, ಅಂದರೆ ಪಾರ್ಥ ಮೊದಲಾದವರು ಸೇರಿ ಎಷ್ಟು ತಿನ್ನಬಹುದು ಅದಕ್ಕಿಂತ ಹೆಚ್ಚಿನ ಆಹಾರವನ್ನು ತಾನೊಬ್ಬನೇ ಸ್ವೀಕಾರ ಮಾಡ್ತಾ ಇದ್ದ. ಆದ್ದರಿಂದ ಈತನಿಗೆ ಪಿತುಮಾನ್ ಅಂತ ಹೆಸರು. ಪಿತುಃ ಅನ್ನಂ ಸಮುದ್ದಿಷ್ಟಂ ಅಂತ ವೇದಕೋಶದಲ್ಲಿ ನಿರುಕ್ತ ಗ್ರಂಥಕಾರ ಅನ್ನವಾಚಕ ಶಬ್ದದ ಜೊತೆಗೆ ಪಿತು ಶಬ್ದವನ್ನು ಬಳಸಿದ್ದಾನೆ. ಅಂದರೆ ಪಿತು ಅಂದರೆ ಅನ್ನ ಅಂತ ಅರ್ಥ. ಆ ಶಬ್ದ ನಮ್ಮ ಅಪ್ಪ ಇದ್ದ ಹಾಗೆ ಅಂತ ಅರ್ಥ. ಈ ಶರೀರ ಹುಟ್ಟಿದ ಮೇಲೆ ಅದು ಬೆಳೆಯುವುದು ಅನ್ನದಿಂದ. ಅನ್ನ ಇಲ್ಲದೆ ಹೋದರೆ ಶರೀರಕ್ಕೆ ಅಸ್ತಿತ್ವ ಇಲ್ಲ.
ಅನ್ನ ಅಂದರೆ ಯಾವುದು ಉಣ್ಣಲ್ಪಡ್ತದೋ ಕುಡಿಯಲ್ಪಡ್ತದೋ ಅದೆಲ್ಲಕ್ಕೂ ಕೂಡ ಅನ್ನ ಅಂತ ಹೆಸರು. ಒಂದು ಕೃತಯುಗದಲ್ಲಿ ಕೃತೇತು ಅಸ್ಥಿಗತಾ ಪ್ರಾಣ ಅಂತ ಅವನ ಎಲುಬಿನಲ್ಲಿ ಪ್ರಾಣ ಇರ್ತಿತ್ತಂತೆ. ಚರ್ಮ ಮೂಳೆಗಳು ಹೋದರೂ ಅನ್ನವನ್ನೇ ಸ್ವೀಕರಿಸದೇ ಹೋದರೂ ಅವ ಬದುಕಿರ್ತಿದ್ದ ಕೃತಯುಗದಲ್ಲಿ. ಆದರೆ ತ್ರೇತಾಯುಗ ದ್ವಾಪರ ಯುಗಕ್ಕೆ ಬರಬೇಕಾದರೆ ಅದು ಮಾಂಸದಲ್ಲೂ ರಕ್ತದಲ್ಲೂ ಪ್ರಾಣ ಸೇರಿಕೊಂಡಿತಂತೆ. ಶರೀರದಿಂದ ರಕ್ತ ಹೊರಗೆ ಹೋಯಿತು ಅಂದರೆ ಪ್ರಾಣ ಹೋಯಿತು, ಮಾಂಸ ಹೋಯಿತು ಅಂತಾದರೆ ಪ್ರಾಣ ಹೋಯಿತು ಅನ್ನುವ ಸ್ಥಿತಿ ಬಂತು. ಕಲಿಯುಗದಲ್ಲಿ ಆ ಪ್ರಾಣ ಕಲವು ಅನ್ನಗತ ಪ್ರಾಣ ಅಂತ ಅವರ ಶರೀರದಿಂದ ಹೊರಗೆ ಬಂದು ತಟ್ಟೆಯಲ್ಲಿದ್ದ ಅನ್ನದಲ್ಲಿ ಪ್ರಾಣ ಸೇರಿಕೊಂಡಿತಂತೆ. ಅನ್ನ ಇಲ್ಲ ಅಂದರೆ ಅವನಿಗೆ ಪ್ರಾಣವೇ ಇಲ್ಲ ಅನ್ನುವ ರೀತಿಯ ನಿತ್ರಾಣ ಬರುವುದಕ್ಕೆ ಶುರು ಆಯಿತು. ಹಾಗಾಗಿ ಅನ್ನ ಅನ್ನುವುದು ಪಿತೃ, ಇವರನ್ನು ಪಾಲನೆ ಮಾಡುವಂಥದ್ದು. ಪಿತು ಅಂದರೆ ಅನ್ನ, ಪಿತುಮಾನ್ ಅಂದರೆ ಭೂಯಿಷ್ಠವಾದ ಅನ್ನವನ್ನು ಸ್ವೀಕರಿಸುವವ. ಬಂಡಿ ಅನ್ನವನ್ನುಂಡರೂ ಕೂಡ ಹೊಟ್ಟೆ ಇಷ್ಟೇ ಚಿಕ್ಕದಿರುವವ. ಇದು ವಸ್ತುತಃ ಹನುಮದ್ ರೂಪದಲ್ಲೂ ಅಂತಹ ಶಕ್ತಿ ಇದೆ, ಮಧ್ವ ರೂಪದಲ್ಲೂ ಕೂಡ ಇತ್ಥಾಧಾಯಿ ಮೂಲ ರೂಪದಲ್ಲಿ ಹೇಗೋ ಹಾಗೇ ಈ ಸ್ವರೂಪವೂ ಕೂಡ ಇದೆ. ಮಧ್ವಾಚಾರ್ಯರಾಗಿರುವಾಗ ಊಟವಾದ ಮೇಲೆ 300 ಬಾಳೆಹಣ್ಣುಗಳನ್ನು ಪಯತ್ರಿಕ ಮೂರು ಹಾಲಿನ 30 ಹಾಲಿನ ಕೊಡಗಳ ಹಾಲನ್ನು ಕುಡಿದದ್ದು ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದು ಉಲ್ಲೇಖ ಮಾಡಿದ್ದು ಮಧ್ವಾಚಾರ್ಯ ಸಿಕ್ಕಾಬಟ್ಟೆ ತಿಂತಾ ಇದ್ರು ಅಂತ ಹೇಳುವುದಕ್ಕೋಸ್ಕರ ಅಲ್ಲ. ವೇದದಲ್ಲಿ ಹೇಳಿದ ಪಿತುಮಾನ್ ಅನ್ನುವ ಶಬ್ದ ಅದು ಈ ವಾಯುಸ್ವರೂಪ ಮಧ್ವರು ಅನ್ನುವುದನ್ನು ಸ್ಪಷ್ಟಪಡಿಸ್ತದೆ ಅಂತ ನಿರೂಪಿಸುವುದಕ್ಕೋಸ್ಕರ ಅಂತಹ. ಆಗ ಒಂದು ಸಲ ಅವರ ಗುರುಗಳೇ ಅವರ ಹತ್ರ ಕೇಳ್ತಾರೆ ಮಧ್ವಾಚಾರ್ಯರ ಹತ್ರ, ಅಲ್ಲ ನಾವೆಲ್ಲ ಇಷ್ಟು ಊಟ ಮಾಡಿದ ಮೇಲೆ ನಮಗೆ ಒಂದು ಆ ಕೇರಳದಲ್ಲಿ ಲಭ್ಯವಾಗುವ ನೇಂದ್ರ ಬಾಳೆ ಅಂತ ಹೇಳುವ ಒಂದು ಬಾಳೆಹಣ್ಣು ತಿನ್ನುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಷ್ಟು ದೊಡ್ಡ ಬಾಳೆ ಅದು. ನೀವು 300 ಬಾಳೆಹಣ್ಣುಗಳನ್ನು ಹೇಗೆ ತಿಂದ್ರಿ, ನಿಮ್ಮ ಹೊಟ್ಟೆಯಲ್ಲಿ ಏನಿದೆ, ಏನು ಹಾಗೆ ತಿಂದದ್ದು ನೀವು ಅಂತ ಕೇಳಿದರೆ ಇವರು ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂತ, ಜಠರದಲ್ಲಿ ನನ್ನ ವೈಶ್ವಾನರ ಅಂಗುಷ್ಠ ಮಾತ್ರ ಪರಿಮಿತನಾಗಿ ನಿಂತಿದ್ದಾನೆ. ಅದು ವಿಶ್ವದ ಅಹಂಚ ವಿಧಿ, ಅದು ವಿಶ್ವವನ್ನೇ ಉಂಡರೂ ಕೂಡ ಸುಟ್ಟು ಹಾಕುತ್ತೆ. ಕೊನೆಗೆ ಪ್ರಳಯ ಕಾಲದಲ್ಲಿ ಭಗವಂತನ ಆದೇಶದಿಂದ ನಾನು ಸುಟ್ಟು ಹಾಕುವ ಶಕ್ತಿಯೂ ಆಗಿದ್ದೇನೆ ಅಂತ ಆ ವಾಯುದೇವರು ಮಧ್ವರಾಗಿ ತನ್ನ ಶಕ್ತಿಯನ್ನು ತೋರ್ಪಡಿಸಿದ್ದು ಇತಿಹಾಸದಲ್ಲಿ ಗ್ರಥಿತವಾಗಿದೆ. ಅಂತಹ ವಾಯುದೇವರು ಪಿತುಮಾನ್. ಪಿತುಮಾನ್ ನಿತ್ಯ ಆಶಯೇ, ಆ ವಾಯುದೇವರು ಪೃಕ್ಷೋವಪು ಪಿತುಮಾನ್ ನಿತ್ಯ ಆಶಯ, ಪೃಕ್ಷೋವಪು ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಂ ಆ ಸಪ್ತಶಿವಾಸು ಮಾತೃಷು. ಈ ಭೀಮಸೇನ ಸ್ವರೂಪವನ್ನು ಮಾತರಿಶ್ವ ಅನ್ನುವ ಶಬ್ದದಿಂದಲೂ ಕರೀತಾ ಇದ್ದಾರೆ, ಮಾತರಿಶ್ವ ಮಥಾಯತಿ ಅಂತ. ಮಾತರಿಶ್ವ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಉಪನಿಷತ್ತು ಹೇಳುತ್ತದೆ, ಸಪ್ತ ಮಾತೃಗಳಲ್ಲಿ ಆಶಯೇ. ಸಪ್ತ ಮಾತೃಗಳನ್ನು ಯಾವತ್ತೂ ಕೂಡ ತನ್ನ ತಲೆಯಲ್ಲೇ ಇಟ್ಟುಕೊಂಡಿರುವವ. ಸಪ್ತ ಮಾತೃ ಅಂದರೆ 7 ಬಗೆಯ ಮಾತೃಕೆಯರು. ಮಾತೃ ಅಂದರೆ ವೇದ ಮಾತೆ, ಶಬ್ದ ಮಾತೆ, ವಾಕ್. ವಾಕನ್ನು ಮಾತೃ ಅಂತ ಸಂಸ್ಕೃತದಲ್ಲಿ ಕರೀತೇವೆ. ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಏನು ವರ್ಣಗಳುಂಟು ಅದನ್ನು ಮಾತೃಗಳು, ಮಾತೃಕಾ ಅನ್ಯಾಸ, ಮಾತೃಕೆಗಳು ಅಂತ ಕರೆಯುವುದು. ಮಾತೃ ಅಂದರೆ ಮಾತು, ಸಂಸ್ಕೃತದ ಮಾತೃಶಬ್ದವೇ ಕನ್ನಡದಲ್ಲಿ ಮಾತು ಎಂಬುದಾಗಿ ನಿಷ್ಪನ್ನವಾಗಿದೆ. ಅದು ಇಂಗ್ಲೀಷಿಗೆ ಹೋಗುವಾಗ ಬಾಯಿಯನ್ನು ಮೌತ್ ಅಂತ, ಮಾತು ಹೋಗಿ ಮೌತ್ ಅಂತ ಆಗ್ತದೆ. ಅನ್ನ ಮಾತೃ ಅಂದರೆ ಮಾತು ಅಂತ ಅರ್ಥ. 7 ಬಗೆಯದ್ದಾದ ಮಾತುಗಳು. 7 ಬಗೆಯ ಮಾತು ಅಂದರೆ 4 ವೇದಗಳು, ಋಗಾದ್ಯಾಹ ಭಾರತಂಚೈವ. 4 ವೇದಗಳು 4 ಆಮೇಲೆ ಮಹಾಭಾರತ, ಆಮೇಲೆ ಪಂಚರಾತ್ರ ಮತ್ತು ಮೂಲ ರಾಮಾಯಣ ಅಂತ ಹೇಳುವ 3 ಪೌರುಷೇಯ ಮಾತೃಗಳು, 4 ಅಪೌರುಷೇಯ ಮಾತೃಗಳು ಸೇರಿ ಸಪ್ತ ಶಿವಾಸು ಮಾತೃಷು. ಪರಮ ಮಂಗಳಕರವಾದಂತಹ 7 ಬಗೆಯದ್ದಾದ ಮಾತೃಗಳು. ಈ ಮಾತೃಗಳನ್ನು ಯಾವತ್ತೂ ತಲೆಯಲ್ಲಿಟ್ಟುಕೊಂಡು ಸರ್ವಜ್ಞಕಲ್ಪರಾಗಿ ಭಗವಂತನನ್ನು ಮಥನ ಮಾಡುವ ಕಾರಣದಿಂದ ಇವರಿಗೆ ಮಾತರಿ ಶ್ವಾ ಅಂತ ಹೆಸರು. ಈ 7 ಬಗೆಯದ್ದಾದ ಮಾತುಗಳೇನಿದ್ದಾವೆ, ಶಾಸ್ತ್ರ ಪ್ರಪಂಚ ಏನಿದೆ ಅದರಲ್ಲಿ ನಿರಂತರಂ ಶಯತೆ ಗತಿಶೀಲ, ಎಂದೆಂದೂ ಅದನ್ನೇ ಚಿಂತನೆ ಮಾಡಿಕೊಂಡು ಅದರ ಮೂಲಕವಾಗಿ ಶಾಸ್ತ್ರತತ್ವವನ್ನು ಲೋಕಕ್ಕೆ ಕೊಡುವಂತಹ ಶಕ್ತಿ ಅನ್ನೋದು ಮಾತರಿಶ್ವಾ ಶಬ್ದದ ಅರ್ಥ. ಅಂತಹ ಮಾತರಿಶ್ವಾ ಅವರು ತೃತೀಯಂ ಅಸ್ಯ ವೃಷಭಸ್ಯ ದೋಹಸೇ, ಅದರ ಅದಕ್ಕಿಂತ ಮುಂಚೆ ದ್ವಿತೀಯಂ ಆ ಸಪ್ತ ಶಿವಾಸು ಮಾತೃಷು. ಎರಡನೆಯ ಈ ಏನು ರೂಪ ಇದೆ ಅದು ಪೃಕ್ಷೋವಪುಹು. ಆ ಸಪ್ತ ಶಿವಾಸು ಮಾತೃಷು ಏನು 7 ಬಗೆಯದ್ದಾದ ಶಾಸ್ತ್ರ ಅನ್ನೋದಿದೆ ಅಲ್ಲಿ ನಿತ್ಯ ಆಶಯ, ನಿತ್ಯ ಸನ್ ಆಶಯ ಅಂತ ಅರ್ಥ. ಎಂದೆಂದೂ ಕೂಡ ಅದರಲ್ಲೇ ತಾನು ಮುಳುಗಿಬಿಟ್ಟಿದ್ದಾನೆ. ವೇದ ಪ್ರಪಂಚದಲ್ಲಿ ಮುಳುಗಿದಂತಹ ತತ್ವ ಈ ವಾಯುತತ್ವ ಮತ್ತು ಭೀಮತತ್ವ. ಸಾಮಾನ್ಯವಾಗಿ ಭೀಮಸೇನ ದೇವರು ದುಷ್ಟರ ಸಂಹಾರದಲ್ಲಿ, ಸಿಕ್ಕಾಬಟ್ಟೆ ಊಟ ಮಾಡುವುದರಲ್ಲಿ,
ಬಾಲ್ಯದಲ್ಲಂತೂ ದುರ್ಯೋಧನಾದಿಗಳ ಜೊತೆಗೆ ಆಟವಾಡುವುದರಲ್ಲಿ ಕಾಲವನ್ನು ಕಳೆದಿದ್ದಾರೆ ಅಂತ ನಮಗೆ ಮಹಾಭಾರತದ ಸ್ಥೂಲ ದೃಷ್ಟಿಯಿಂದ ಅರ್ಥವಾಗುವ ವಿಷಯ. ಆದರೆ ಅವರು ಎಲ್ಲ ಸಂದರ್ಭದಲ್ಲೂ ಈ ಸಪ್ತ ಮಾತೃಗಳ ನಿರಂತರ ಚಿಂತನಶೀಲರಾಗಿದ್ದರು ಅನ್ನುವುದನ್ನು ಈ ಬಳಿತ್ಥಾ ಸೂಕ್ತ ನಮಗೆ ನಿರೂಪಿಸುತ್ತೆ. ಆದ್ದರಿಂದ ಭೀಮಸೇನ ದೇವರು ಯಾವ ಹೊತ್ತಿಗೆ ಏನು ಬಾಹ್ಯ ಕೆಲಸಗಳನ್ನು ತೋರಿಸ್ತಾ ಇದ್ದರೂ ಅಂತರ್ಮುಖವಾಗಿ ಭಗವಚ್ಚಿಂತನದಲ್ಲೇ ರತರಾಗಿದ್ದರು ಅನ್ನುವ ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡಿದರೆ ಯಾವ ಭೀಮ ವ್ಯಕ್ತಿತ್ವ ನಮಗೆ ಅರ್ಥವಾಗ್ತದೆ ಅದಕ್ಕೆ ಬೇಕಾದ ಮೂಲ ಇರುವುದು ಈ ಬಳಿತ್ಥಾ ಸೂಕ್ತದ ಮಾತಿನಲ್ಲಿ. ಇಲ್ಲಿಗೆ ಒಂದೂವರೆ ಶ್ಲೋಕ ಮುಗಿಸಿ ಮುಂದಿನ ಶ್ಲೋಕದಿಂದ ಮಧ್ವಗುರುಗಳ ವರ್ಣನೆ, ನಮಗೆ ಇನ್ನು 20 ನಿಮಿಷ ಕಾಲಾವಧಿಯಲ್ಲಿ ಮಧ್ವಗುರುಗಳ ಚಿಂತನೆಯನ್ನು ಉಪಸಂಹಾರ ಮಾಡಬೇಕು. ತೃತೀಯಾಮಸ್ಯ ವೃಷಭಸ್ಯ ದೋಹಸೇ ದಶ ಪ್ರಮತಿಂ ಜನಯಂತಯೋಷಾಣ ಅಸ್ಯ ವೃಷಭಸ್ಯ ದೋಹಸೇ. ಆ ಭಗವಂತನನ್ನು ಹಾಲು ಕರೆದುಕೊಟ್ಟ ಹಾಗೆ ಲೋಕಕ್ಕೆ ಕೊಡುವುದಕ್ಕೋಸ್ಕರ ಯೋಷಣ ದೇವತಾ ಸ್ತ್ರೀಯರುಗಳು ಸೇರಿ ಈ ಮೂರನೆಯ ವಾಯು ಅವತಾರವನ್ನು ಭೂಲೋಕದಲ್ಲಿ ಹುಟ್ಟಿಸಿದರು. ಇಲ್ಲಿ ದೇವತಾ ಸ್ತ್ರೀಯರು ಸೇರಿ ಯೋಷಣ ಅಂದರೆ ಶ್ರೀ ಭೂದುರ್ಗಾ ಅಂತ ವಾದಿರಾಜತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಯೋಷಣ ಅಂತೇಳಿದರೆ ಸ್ತ್ರೀಯರು. ಯಾವ ಸ್ತ್ರೀಯರು? ಮಾನುಷ ಸ್ತ್ರೀಯರಿಗೆ ವಾಯುದೇವರನ್ನು ಹೊಟ್ಟೆಯಲ್ಲಿ ಹೊತ್ತು ಹೆರುವುದಕ್ಕೆ ಸಾಮರ್ಥ್ಯ ಇಲ್ಲ. ಆ ಯೋಗ್ಯತೆ ಇರುವಂಥದ್ದು ದೇವತಾ ಸ್ತ್ರೀಯರಿಗೆ, ಅದರಲ್ಲೂ ಮುಖ್ಯವಾಗಿರತಕ್ಕಂಥದ್ದು ಲಕ್ಷ್ಮೀ ತತ್ವಕ್ಕೆ. ಯಾಕಂದರೆ ಲಕ್ಷ್ಮೀದೇವಿಯ ಮಗು ವಾಯುದೇವರು. ಭಗವಂತ ಸ್ವತಃ ತಾನು ತನ್ನ ಘ್ರಾಣೇಂದ್ರಿಯದಿಂದ ವಾಯುದೇವರನ್ನು ಸೃಷ್ಟಿಸ್ತಾನೆ. ಪ್ರಾಣಾದ್ ವಾಯುರಜಾಯತ ಅಂತ ಆ ಪುರುಷ ಸೂಕ್ತ ಹೇಳುತ್ತೆ. ಪ್ರಾಣಾತ್ ಅಂದರೆ ಉಸಿರಿನಿಂದ ಪ್ರಾಣದೇವರನ್ನು ಭಗವಂತ ಹುಟ್ಟಿಸ್ತಾನೆ. ಅಷ್ಟು ಹುಟ್ಟಿಸಿದಂತಹ ದೇವರಿಗೆ ಈ ವಾಯುದೇವ ನನ್ನ ಪತ್ನಿಯಾದ ಲಕ್ಷ್ಮೀದೇವಿಯ ಹೊಟ್ಟೆಯಿಂದ ಹುಟ್ಟಬೇಕು ಅಂತ ಒಂದು ಮನಸ್ಸಾಯ್ತಂತೆ. ಯಾಕೆ ಅಂತೇಳಿದರೆ ಇಲ್ಲೇ ಹೋದರೆ ಯಾರಾದರೂ ಲಕ್ಷ್ಮೀದೇವಿಯಲ್ಲಿ ಬಂದು ಈ ಮಗು ಭಗವಂತನ ತೊಡೆಯಲ್ಲಿ ಕೂತಿದೆ ಅಲ್ವಾ ಪ್ರಾಣತತ್ವ, ಅದು ನಿಮಗೇನಾಗಬೇಕು ಅಂತ ಲಕ್ಷ್ಮೀ ಹತ್ರ ಕೇಳಿದರೆ ಲಕ್ಷ್ಮೀದೇವಿ ಏನು ಹೇಳಬೇಕು? ನನ್ನ ಗಂಡನ ಮಗ ಅಂತ ಹೇಳಬೇಕಾಗ್ತದೆ. ಅದಕ್ಕಿಂತ ನನ್ನ ಮಗ ಅಂತ ಲಕ್ಷ್ಮೀದೇವಿ ಪ್ರೀತಿ ಮಾಡಬೇಕಲ್ವಾ. ಅದಕ್ಕೋಸ್ಕರ ಲಕ್ಷ್ಮೀದೇವಿಯಿಂದ ಈ ಪ್ರಾಣತತ್ವ ಮತ್ತೆ ಹುಟ್ಟಬೇಕು ಅಂತ ಭಗವಂತ ಸಂಕಲ್ಪಿಸಿದ. ಅದಕ್ಕೋಸ್ಕರ ತಾನು ಲಕ್ಷ್ಮೀದೇವಿಯ ಜೊತೆ ಸೇರಿದ. ಆ ಕಾರಣದಿಂದ ಭಗವಂತನಿಗೆ ಅನಕಾಮಮಾರ ಅಂತ ಒಂದು ಹೆಸರಾಯಿತು ಅಂತ ಐತರೇಯೋಪನಿಷತ್ತು ಹೇಳುತ್ತೆ. ಅನಂ ಕಾಮಯನ್ ಮಾಂ ರಮತೆ ಇತಿ ಅಥವಾ ಮಾಯಾಂ ರಮತೆ ಇತಿ ಅನಕಾಮಮಾರ. ಅಂದರೆ ಪ್ರಾಣದೇವನ ಉತ್ಪತ್ತಿಗೋಸ್ಕರ ಲಕ್ಷ್ಮೀದೇವಿ ಏನು ಮಾಡಿದ್ಲು? ಆ ಮಗುವನ್ನು, ಭಗವದ್ವೀರ್ಯವನ್ನು ತಾನು ಊರ್ಧ್ವಮುಖವಾಗಿ ತಂದು ತನ್ನ ಬೇಯಿತಲೆಯಿಂದ ಪ್ರಾಣದೇವರನ್ನು ಹುಟ್ಟಿಸಿದ್ಲಂತೆ. ಅದು ಅಹಂ ಸೂವೇ ಪಿತರಾಮಸ್ಯ ಮೂರ್ಧನ್ ಅಂತ ಆಕೆ ಅಮೃಣೀ ಸೂಕ್ತದಲ್ಲಿ ಹೇಳಿಕೊಡ್ತಾಳೆ. ಅಹಂ ಸುವೇ, ನಾನು ಹೆತ್ತಿದ್ದೇನೆ. ಅಸ್ಯ ಪಿತರಂ, ಪ್ರಪಂಚದ ತಂದೆಯಾದಂತಹ ಪ್ರಾಣದೇವನನ್ನು ಮೂರ್ಧ ಪ್ರದೇಶದಿಂದ ಹೆತ್ತಿದ್ದೇನೆ ಅಂತ ಹೇಳಿಕೊಡ್ತಾಳೆ. ಹಾಗಾಗಿ ಪ್ರಾಣದೇವ ಇವರಿಬ್ಬರ ಮಗನಾಗಿ ಅವತರಿಸಿದ್ದು. ವೃಷಭಸ್ಯ ದೋಹಸೆ ಅವತರಿಸಿದ್ದು ಯಾಕೆ? ವೃಷಭ ಅಂತ ಹೇಳಿದರೆ ಸ್ವಾಮಿ, ಲೋಕಸ್ವಾಮಿ ಅಂತ ಅರ್ಥ. ಲೋಕಸ್ವಾಮಿಯಾದಂತಹ ಭಗವಂತನ ತತ್ವವನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ದೇವತೆಗಳು ಶ್ರೀ ಭೂ ದುರ್ಗಾ ಅಂತ ಕರೆಸಿಕೊಳ್ತಕ್ಕಂತಹ ಲಕ್ಷ್ಮೀ ತತ್ವದ ಮೂರು ರೂಪಗಳು ಈ ಮಗು ಈ ಪಾಜಕ ಕ್ಷೇತ್ರದಲ್ಲಿ ಹುಟ್ಟಬೇಕು ಅನ್ನುವ ವ್ಯವಸ್ಥೆಯನ್ನು ಮಾಡಿದರು. ದಶಪ್ರಮತಿಂ ಜನಯಂತ. ದಶಪ್ರಮತಿ ಅಂದರೂ ಪೂರ್ಣಪ್ರಜ್ಞ ಅಂದರೂ ಅರ್ಥ ಒಂದೇ. ಯಾಕಂದರೆ ದಶ ಅಂದರೆ 10 ಅಂತ ಅರ್ಥ ಇದೆ. ದಶ ಅನ್ನುವುದಕ್ಕೆ ಪೂರ್ಣ ಅಂತಲೂ ಅರ್ಥ ಇದೆ. ದಶೇತಿ ಪೂರ್ಣಮುದ್ದಿಷ್ಟಂ. ಯಾಕಂದರೆ 10 ಅನ್ನುವಲ್ಲಿಗೆ ಮುಗೀತು, ಹತ್ತಿದ ಮೇಲೆ ಮತ್ತೆ ಹತ್ತುವುದಕ್ಕೆ ಅವಕಾಶ ಇಲ್ಲ, ಹತ್ತಿದರೆ ಅಲ್ಲಿಗೆ ಮುಗಿಯಿತು ಅಂತ ಅರ್ಥ. ಯಾಕಂದರೆ ಅಂಕೆಗಳ ಲೆಕ್ಕಾಚಾರದಲ್ಲಿ 1 to 9 ತನಕ ಅಂಕೆ ಇದೆ. 9 ಮೇಲೆ ಅಂಕೆ ಯಾವುದು? 0, ಬೇರೆ ಇಲ್ಲ. ಅದೇ 0 ಅಂದರೂ ಪೂರ್ಣ ಅಂದರೂ ಅರ್ಥ ಒಂದೇ. 0 ಅಂದರೆ 360 ಡಿಗ್ರಿ ಅಂತ ನಾವು ಹೇಳ್ತೇವೆ. 360 ಡಿಗ್ರಿ ಅಂತ ಹೇಳಿದರೆ ಅದಕ್ಕಿಂತ ಜಾಸ್ತಿ 361 ಡಿಗ್ರಿ ಅಂತ ಮತ್ತೊಂದಿಲ್ಲ. ಆದ್ದರಿಂದ 0 ಅನ್ನುವುದು ಪೂರ್ಣತೆಯನ್ನು ಹೇಳ್ತಕ್ಕಂಥದ್ದು. 0 ಅನ್ನುವುದಕ್ಕೆ ಮೂಲ ಶಬ್ದ ಸಂಸ್ಕೃತದಲ್ಲಿ ಶೂನ್ಯ ಅನ್ನುವ ಶಬ್ದ. ಶೂನ್ಯ ಅನ್ನುವುದೇ ಶೂನ್ಯ ಶೂನ್ಯ ಅಂತಾಗಿ 0 ಅಂತಾಗಿದೆ. ಶೂನ್ಯ ಅನ್ನುವುದು ವಿಷ್ಣು ಸಹಸ್ರನಾಮ ಭಗವಂತನನ್ನು ಕರೆಯುವಂತಹ ಶಬ್ದ. ಶೂನ್ಯ ಅನ್ನುವುದಕ್ಕೆ ಶಬ್ದಕ್ಕೆ ಅರ್ಥ ಎಲ್ಲಿ ಶಂ ಊನಂ ನಾಸ್ತಿ, ಯಾವಾತನಲ್ಲಿ ಜ್ಞಾನಾನಂದಗಳು ಚೂರೂ ಊನ ಇಲ್ಲವೋ ಅಂತಹ ಭಗವಂತನಿಗೆ ಶೂನ್ಯ. ಅಂದರೆ ಶೂನ್ಯ ಅಂದರೆ ಪೂರ್ಣ ಅಂತ ಅರ್ಥ.
ಏನಿದ್ದರೂ ಸೊನ್ನೆಗೆ ಒಂದೋ ಎರಡೋ ಸೇರಿಸಿ ಮುಂದಕ್ಕೆ ನಾವು ಸಂಖ್ಯೆಗಳನ್ನು ಲೆಕ್ಕ ಮಾಡಬೇಕು. ಆ ಪೂರ್ಣತೆಯನ್ನು ಹೇಳುವ ಶಬ್ದಕ್ಕೆ ದಶ ಅಂತ ಹೆಸರು. ದಶಯತಿ ಪೂರ್ಣ ಉದ್ದಿಷ್ಟಂ, ಪ್ರಮತಿ ಅಂದರೂ ಪ್ರಜ್ಞಾ ಅಂದರೂ ಅರ್ಥ ಒಂದೇ. ಆದ್ದರಿಂದ ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಪೂರ್ಣ ಪ್ರಮತಿ, ಪೂರ್ಣ ಪ್ರಜ್ಞಾ, ದಶಪ್ರಮತಿ ಇದೆಲ್ಲ ಸಮಾನಾರ್ಥಕವಾದಂತಹ ಶಬ್ದಗಳು. ದಶಪ್ರಮತಿಂ ಜನಯಂತ ಯೋಷಣ, ಈ ಸರ್ವಜ್ಞ ಪೂರ್ಣಪ್ರಜ್ಞನೆನಿಸಿದಂತಹ ಪುಟ್ಟ ಮಗುವನ್ನು, ಲೋಕವನ್ನೆಲ್ಲ ತುಂಬಿದ ವಾಯುತತ್ವವನ್ನು, ಶ್ರೀಭೂದುರ್ಗಾ ತತ್ವ, ಆ ಪಾಜಕ ಕ್ಷೇತ್ರದಲ್ಲಿ ದುರ್ಗಾ ಅನ್ನುವ ರೂಪದಿಂದಲೇ ನೆಲೆ ನಿಂತು, ಶ್ರೀರೂಪದಿಂದ ಮತ್ತೊಂದು ಕಡೆಯಲ್ಲಿ ನಿಂತು, ಭೂಸ್ವರೂಪದಿಂದ ಆ ಪ್ರದೇಶದಲ್ಲೆಲ್ಲ ವ್ಯಾಪಿಸಿ, ಈ ವೇದ ಅಲ್ಲಿ ನಡು ಮನೆ ಅಂತ ಹೇಳಿದರೆ ಮಧ್ಯಗೇಹ, ಮಧ್ಯಗೇಹ ದಂಪತಿಗಳಲ್ಲಿ ಒಂದು ಮಗುವಾಗಿ ಹುಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದರು. ಇದು ದೇವತಾ ಸ್ತ್ರೀಯರು ಮಧ್ಯಗೇಹ ಗೃಹದಲ್ಲಿ ವಾಸುದೇವ ಅನ್ನುವ ನಾಮದಿಂದ ವಾಯುದೇವರು ಅವತರಿಸುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದು. ಜನಯಂತ ಅಂದರೆ ಅಜನಯಂತ ಅಂತ ಅರ್ಥ. ಅಲ್ಲಿ ಆವಿರ್ಭಾವಗೊಳಿಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ನಿರ್ಯದೀಂ ಬುದ್ಧಾನ್ ಮಾಹಿಷಸ್ಯ ವರ್ಪಾಸ ಈಶಾನ ಸಶವಾ ಸಾಕ್ರಂತ ಸೂರಯಃ ಯದೀಮನು ಪ್ರದಿವೋ ಮಧ್ವಾ ಆಧವೇ ಗುಹಾಸಂತಂ ಮಾತರಿಶ್ವಾ ಆಮಥಾಯತಿ. ಮಧ್ವಾಚಾರ್ಯರು ತಮ್ಮ 11ನೇ ವಯಸ್ಸಿನಲ್ಲಿ ಸನ್ಯಾಸಿಗಳಾದರು, 8ನೇ ವಯಸ್ಸಿನಲ್ಲಿ ಉಪನೀತರಾಗಿ ಅಚ್ಯುತ ಪ್ರೇಕ್ಷರ ಜೊತೆಗೆ ಒಡನಾಟದಲ್ಲಿದ್ದು ಸುಮಾರು 10-11ನೇ ವರ್ಷದ ಕಾಲಕ್ಕೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಸಮಗ್ರ ವೇದದ ಸಾರ, ಉಪನಿಷತ್ತುಗಳ ಸಾರ, ಗೀತಾಸೂತ್ರಗಳ ಸಾರ ಸರ್ವಸ್ವವನ್ನು ಲೋಕಕ್ಕೆ ಕೊಡ್ತಾರೆ. ಒಂದು ಮಂತ್ರದ ಸಾರವನ್ನು ಆತ ಲೋಕಕ್ಕೆ ಕೊಡಬೇಕಾದರೆ ಅನೇಕ ಗ್ರಂಥಗಳನ್ನು ತಲೆಯಲ್ಲಿಟ್ಟುಕೊಂಡಿರಬೇಕು. ಸರ್ವವನ್ನೂ ತಿಳಿದಂತಹ ವ್ಯಕ್ತಿ ಮಾತ್ರ ಒಂದನ್ನು ಸರಿಯಾಗಿ ತಿಳಿಯಬಲ್ಲ ಅಂತ ಗೀತಾಭಾಷ್ಯದಲ್ಲಿ ಆಚಾರ್ಯರೇ ಹೇಳ್ತಾರೆ. ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಒಂದನ್ನು ತತ್ವತಃ ಜ್ಞಾನಿಯಾಗಬೇಕಾದರೆ ಅವನು ಸರ್ವ ವಿಷಯವನ್ನು ಕೂಡ ಸರಿಯಾಗಿ ತಿಳ್ಕೊಂಡಿರಬೇಕಾಗ್ತದೆ. ಆದ್ದರಿಂದಲೇ ದಶಪ್ರಮತಿಯಾದಂತಹ ಮಧ್ವರು, ಪೂರ್ಣಪ್ರಮತಿಯಾದಂತಹ ಮಧ್ವರು ಪೂರ್ಣ ಪ್ರಜ್ಞರೆನಿಸಿದ ಕಾರಣದಿಂದಲೇ ಅವರು ಲೋಕಕ್ಕೆ ಸರಿಯಾದ ತತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಮಂತ್ರ ಇದು. ನಿರ್ಯದೀಂ ಬುದ್ಧಾನ್ ಮಹಿಷಸ್ಯ ವರ್ಪಸಃ ಯತ್ ಈಂ, ಯಾವ ಭಗವಂತನ ದೆಸೆಯಿಂದಲೇ ಈ ಮಧ್ವಗುರುಗಳು ಇಷ್ಟು ದೊಡ್ಡ ಜ್ಞಾನವನ್ನು, ಹಿಂದಿನವರು ಏನೇನೋ ಎಡವಟ್ಟಾಗಿ ತಿಳಿಸಿದ್ದಂತಹ ವಿಷಯಗಳನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ಮನುಷ್ಯನ ಮನಸ್ಸಿಗೆ ಸ್ಪಷ್ಟ ಗ್ರಹಣ ಆಗುವ ಹಾಗೆ ನಿರೂಪಿಸಿದರಲ್ಲ, ಅದು ಅವರ ಮಾತಿನಿಂದ ಅಲ್ಲ, ವೇದವ್ಯಾಸರ ಶ್ರೀಮನ್ನಾರಾಯಣ ದೇವರ ಮಾತುಗಳಿಂದಲೇ ಅದನ್ನು ಸ್ಪಷ್ಟಪಡಿಸಿ ನಮಗೆ ತಿಳಿಸಿಕೊಟ್ಟಿದ್ದಾರಲ್ಲ. ಈ ರೀತಿ ಕೊಟ್ಟದ್ದು ಭಗವಂತನ ಅನುಗ್ರಹದಿಂದಲೇ. ಅದನ್ನೇ ಮಧ್ವಾಚಾರ್ಯರು ತಮ್ಮ ಗ್ರಂಥದ ಕೊನೆಯಲ್ಲಿ ಹೇಳುವುದು. ತಾವು ಸಮಗ್ರ ಮಹಾಭಾರತವನ್ನು ಊರು ಊರಿನಲ್ಲಿ ಸಂಚರಿಸಿ ಎಲ್ಲಿ ಯಾವ ರೀತಿಯ ಪ್ರತಿ ಇದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಸಂಶೋಧನೆ ಮಾಡಿ ಕೊನೆಗೆ ಸರಿಯಾದ ಪಾಠವನ್ನು, ಸರಿಯಾದ ಕಥೆಯನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕ ಕೊಡ್ತಾರೆ. ಕೊಡುವಾಗ ಹೇಳ್ತಾರೆ ಎಲ್ಲವೂ ಕೂಡ ಭಗವಂತನ ತತ್ಪ್ರಸಾದಾದೇವ, ಆ ಭಗವಂತನ ಪ್ರಸಾದದಿಂದಲೇ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದು, ಇಷ್ಟು ಸರಿಯಾಗಿ ನನಗೆ ಕಥೆ ಅರ್ಥ ಆದದ್ದು ಭಗವಂತನ ಪ್ರಸಾದದಿಂದ ಅಂತ ಹೇಳಿಕೊಳ್ತಾರೆ. ಆ ನಿರ್ಯದೀಂ ಬುದ್ಧಾತ್, ಆ ಭಗವಂತನಿಗೆ ಬುದ್ಧ ಅಂತ ಹೆಸರು. ಬುದ್ಧ ಅಂದರೆ ಬುಧ ನಯನಾತ್ ಬುದ್ಧ, ಬುಧರು ಅಂದರೆ ಜ್ಞಾನಿಗಳು, ಜ್ಞಾನಿಗಳನ್ನೆಲ್ಲ ತನ್ನ ಕಡೆಗೆ ಸೆಳೆದುಕೊಳ್ಳುವವನಾದ್ರಿಂದ ಭಗವಂತ ಬುದ್ಧ. ಅಹಿರ್ಬುದ್ಧ ಅಂತಲೂ ಭಗವಂತನನ್ನು ಕರೀತಾರೆ. ಆ ಬುದ್ಧನ ಮಗನಾದಂತಹ ವಾಯುದೇವನಿಗೂ ಬುದ್ಧ ಅಂತಲೇ ಹೆಸರು. ಬ್ರಾಹ್ಮಣನ ಮಗ ಬ್ರಾಹ್ಮಣ ಹೇಗೋ, ಕ್ಷತ್ರಿಯನ ಮಗ ಕ್ಷತ್ರಿಯ ಹೇಗೋ, ಬುದ್ಧನ ಮಗ ಬುದ್ಧನಾಗ್ತಾನೆ. ಮುಖ್ಯಪ್ರಾಣನೆನಿಸಿದ ಭಗವಂತನ ಮಗನಿಗೆ ಮುಖ್ಯಪ್ರಾಣ ಅಂತ ಹೆಸರಿರುವ ಹಾಗೆ ಬುದ್ಧನ ಮಗ ಬುದ್ಧ. ಬುಧ ನಯನಾತ್, ಯಾರು ಭಗವದ್ ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ಜ್ಞಾನಿಗಳಿದ್ದಾರೋ ಅವರನ್ನು ಸತ್ಯಲೋಕದಿಂದಲೂ ಕರ್ಕೊಂಡು ಹೋಗುವವ, ಆದ್ದರಿಂದ ವಾಯುದೇವರಿಗೆ ಬುದ್ಧ ಅಂತ ಹೆಸರು. ಸ ಏನಾನ್ ಬ್ರಹ್ಮ ಗಮಯತಿ ಅಂತ, ಎಲ್ಲರನ್ನೂ ಭಗವಂತನ ಹತ್ರ ಕರೆದುಕೊಂಡು ಹೋಗುವವ ವಾಯುತತ್ವ, ಆದ್ದರಿಂದ ವಾಯುವಿಗೆ ಬುದ್ಧ ಅಂತ ಹೆಸರು. ಈ ಬುದ್ಧನ ದೆಸೆಯಿಂದಲೇ, ಈ ವಾಯುದೇವರ ಮಧ್ವಾಚಾರ್ಯ ಅನ್ನುವ ರೂಪದ ದೆಸೆಯಿಂದಲೇ ನಮಗೆ ಭಗವಂತನ ತತ್ವದ ಅರಿವು ಇಲ್ಲಿಗೆ ಬಂದಿದೆ. ನಮಗೆ ಅಂದರೆ ಯಾರಿಗೆ? ಸೂರಯ ಈಶಾನಾಸಹ, ಈಶಾನರು ಅಂತೇಳಿದರೆ ಮಹಾಶಕ್ತಿಶಾಲಿಗಳು, ಸಮರ್ಥರು, ವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥರಾದವರು. ಆದರೆ ವೇದವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥರಾದ ಈಶಾನರೂ ಕೂಡ
ವಾದಿರಾಜ ತೀರ್ಥರು ಈಶಾನ ಸಹ ಅಂದರೆ ಏಕಾದಶ ರುದ್ರಾಹ ಅಂತ ಅರ್ಥ ಬರೀತಾರೆ. ಅಂದರೆ ರುದ್ರತತ್ವಗಳೂ ಕೂಡ, ಸೂರಯ ದೊಡ್ಡ ದೊಡ್ಡ ಜ್ಞಾನಿಗಳೂ ಕೂಡ ಭಗವಂತ ನಿಜವಾಗಿ ಏನು ಅಂತ ಅರ್ಥ ಮಾಡಿಕೊಂಡದ್ದು ಅಸ್ಮಾತ್ ನಿರ್ಯದೀಂ ಬುದ್ಧಾತ್, ಈ ಬುದ್ಧನ ದೆಸೆಯಿಂದಲೇ, ಈ ವಾಯುದೇವರ ದೆಸೆಯಿಂದಲೇ. ಯಾವ ಭಗವಂತನ ಬಗ್ಗೆ? ಮಹಿಷಸ್ಯ ವರ್ಪಸ, ಭಗವಂತ ಮಹಿಷ. ಮಹಿಷ ಅನ್ನುವುದು ಶ್ರೇಷ್ಠತ್ವವನ್ನು ಹೇಳುವಂತಹ ಶಬ್ದ. ವೃಷಭ ಮಹಿಷ ಸಿಂಹ ವ್ಯಾಘ್ರಾದಯೋ ಶಬ್ದಾ ಶ್ರೇಷ್ಠವಾಚಕಾ ಅಂತ. ಮಹಿಷ ಅಂದರೆ ಶ್ರೇಷ್ಠ. ಜೊತೆಗೆ ಯಾರು ಮಹಿತರಿದ್ದಾರೋ, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೋ, ಅವರಿಗೂ ಜ್ಞಾನದಿಂದ ತುಂಬಿಸುವವನಾದ್ದರಿಂದ ಭಗವಂತ ಮಹಿಷ. ಅರ್ಥಾತ್ ಯಾರಿಗೆ ತನ್ನನ್ನು ತಾನು ತೋರಿಸಬೇಕು ಅಂತ ದೇವರು ಬಯಸ್ತಾನೋ ಅಂಥವರಿಗೆ ತನ್ನನ್ನು ತೋರಿಸ್ತಾನೆ, ಅಪರೋಕ್ಷ ಜ್ಞಾನವನ್ನು ಹುಟ್ಟಿಸ್ತಾನೆ. ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡುವವ ಭಗವಂತ, ಆದ್ದರಿಂದ ಭಗವಂತನಿಗೆ ಮಹಿಷ ಅಂತ ಹೆಸರು. ಅವನು ವರ್ಪಸ್, ವರಣಾತ್ ಎಲ್ಲರನ್ನೂ ಪ್ರೀತಿಯಿಂದ ತನ್ನ ಕಡೆಗೆ ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ಅವನಿಗೆ ವರ್ಪಸ್ ಅಂತ ಹೆಸರು. ಅಂತಹ ಭಗವಂತನ ಜ್ಞಾನ ಯಾರು ಈಶಾನಾಸಹ ಸೂರಯ ನಿಹೀಕ್ರಂತ ನಿಷ್ಕ್ರಂತ, ನಿಷ್ಕೃಷ್ಟವಾಗಿ ಯಾವ ವಾಯುದೇವರ ದೆಸೆಯಿಂದ ಭಗವಂತನ ಜ್ಞಾನ ಹುಟ್ಟಿತೋ ಅಂತಹ ವಾಯು ಈ ಮಧ್ವಾಚಾರ್ಯ, ಪೂರ್ಣಪ್ರಮತಿ ಅಂತ ಹೇಳ್ತಕ್ಕಂಥ ವಾಯು. ಒಟ್ಟು ತಾತ್ಪರ್ಯ ಏನಾಯಿತು? ಮಧ್ವಾಚಾರ್ಯರು ತಮ್ಮ ಸರ್ವ ಮೂಲ ಗ್ರಂಥಗಳನ್ನು ರಚಿಸದೇ ಹೋಗಿದ್ದರೆ ಋಗ್ವೇದ, ಬ್ರಹ್ಮಸೂತ್ರ, ಗೀತೆ, ಉಪನಿಷತ್ತು ಇವುಗಳಿಗೆಲ್ಲ, ಪುರಾಣ, ಮಹಾಭಾರತ ಇವುಗಳಿಗೆ ತಾವು ಭಾಷ್ಯ ತಾತ್ಪರ್ಯಗಳನ್ನು ರಚಿಸದೇ ಹೋಗಿದ್ದರೆ ನಮಗೆ ಭಗವಂತನ ವಾಸ್ತವ ಸ್ವರೂಪ ಅರ್ಥವಾಗುವುದಕ್ಕೆ ಸಾಧ್ಯ ಇರಲಿಲ್ಲ. ನಮಗೆ ಮಾತ್ರ ಅಲ್ಲ, ಈಶಾನಾಸಹ ಸೂರಯ ಮಹಾಶಕ್ತಿಶಾಲಿಗಳಾದ ಲೋಕ ಸಂಹಾರಕರ್ತೃ ಅಂತ ಕರೆಸಿಕೊಂಡ ರುದ್ರಾದಿ ದೇವತೆಗಳಿಗೆ ಆ ಭಗವಂತನ ಸರಿಯಾದ ತತ್ವವನ್ನು ತಿಳಿಯುವುದಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲರಿಗೂ ಭಗವಂತನ ಸರಿತತ್ವವನ್ನು ಕೊಟ್ಟು ತತ್ವವಾದವನ್ನು ಲೋಕದಲ್ಲಿ ಪಸರಿಸಿದವರು ಮಧ್ವಾಚಾರ್ಯರು. ಯೋ ವಿಪ್ರಲಂಭ ವಿಪರೀತ ಮತಿ ಪ್ರಭೂತವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ, ಭೂಮಿಯಲ್ಲಿ ತತ್ವವಾದವನ್ನು ಕೊಟ್ಟಿರತಕ್ಕಂಥವರು ಮಧ್ವಾಚಾರ್ಯರು. ಯದೀಮನು ಪ್ರದಿವೋ ಮಧ್ವ ಆಧವೇ ಗುಹಾಸಂತಂ ಮಾತರಿ ಶ್ವಾಮಥಾಯತಿ. ಭಗವಂತನಿಗೆ ಗುಹಾಸಂತ ಅಂತ ಹೆಸರು. ಹೃದಯ ಗುಹೆಯಲ್ಲಿ ಇರುವವ, ವೇದಗಳ ಆಳದಲ್ಲಿ ತುಳುಕಿರುವವ, ಅದರಿಂದ ಗುಹಾದಲ್ಲಿ ಕತ್ತಲ ಗುಹೆಯಲ್ಲಿ ತುಂಬಿರುವವ ಭಗವಂತ. ಅದಕ್ಕೆ ಬೇರೆ ಬೇರೆ ರೀತಿಯ ಅಜ್ಞಾನ ಲೋಕದಲ್ಲಿ ಪಸರಿಸಿದ್ದು ಕಾರಣ. ಧ್ರುವಾದ ಸಂತಮಸ ಸಂತತಿತೋ ಜನೆಯಿಂದೆ ಅಂತ, ಭಾರೀ ಕತ್ತಲೆ ತುಂಬಿದ ಕಾರಣದಿಂದ ದೇವರು ಅರ್ಥವಾಗದೇ ಇರುವ ಸ್ಥಿತಿಯಲ್ಲಿದ್ದಾಗ ಗುಹಾಸಂತಂ, ಅಂತಹ ಗುಹಾಸ್ಥಿತನಾದಂತಹ ಭಗವಂತನನ್ನು ಮಾತರಿಶ್ವಾ ಮಥಾಯತಿ, ಹಿಂದೆ ಹೇಳಿದ ಏಳು ವಿಧವಾದ ಮಾತುಗಳನ್ನು ಶಿರಸ್ಸಿನಲ್ಲಿಟ್ಟುಕೊಂಡಂತಹ ಆ ಮಧ್ವಾಚಾರ್ಯರು ಮಥನ ಮಾಡಿ ಇದಮಿತ್ಥಂತ, ಎರಡು ತತ್ವ ಇದೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿದೇತರತ್, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಪ್ರಪಂಚದಲ್ಲಿ ಒಂದೇ ಇರುವುದಲ್ಲ, ಎರಡು ಬಗೆಯದ್ದಾದು ಇರುವುದು, ಬಗೆ ಎರಡು, ಆ ಎರಡು ಬಗೆಯಾದದ್ದು ಯಾವತ್ತೂ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಮೊದಲನೇ ಬಗೆ ಅಂತೇಳಿದರೆ ಸಾಕ್ಷಾತ್ ಭಗವಂತನೇ, ಅವನು ಅನಂತ ಸ್ವರೂಪಿಯಾಗಿದ್ದಾನೆ. ಎರಡನೆಯ ಬಗೆಯಲ್ಲಿ ಸಾವಿರಾರು ಸಾವಿರಾರು ಬಗೆಗಳಿದ್ದಾವೆ ಅಂತ ಲೋಕದ ತತ್ವವನ್ನು ಸ್ಪಷ್ಟವಾಗಿ ಅರುಹಿರತಕ್ಕಂಥವ, ಅದು ಶಾಸ್ತ್ರಗಳ ಮಥನದಿಂದ ಬಂದಿರತಕ್ಕಂತಹ ತತ್ವ. ಪ್ರಯತ್ವಿತು ಪರಮಾನ್ ಪರಮಾನೀಯತೆ ಪರ್ಯಾಪೃಕ್ಷುಧೋ ವೀರುದೋ ದಂಸುರೋಹತಿ. ಲೋಕಕ್ಕೆ ತತ್ವವನ್ನು ತಿಳಿಸಿದ್ದು ಮಾತ್ರ ಅಲ್ಲ, ಅತತ್ವವನ್ನು ಬಡಿದು ಹಾಕಿದಂತಹ ತತ್ವ ಮಧ್ವತತ್ವ ಅಂತ ನಿರೂಪಣೆ ಮಾಡ್ತಾರೆ. ಯಾಕಂದರೆ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ, ಮನುಷ್ಯ ಎರಡನ್ನು ತಿಳ್ಕೊಳ್ಬೇಕು, ಒಂದು ವಿದ್ಯೆ ಮತ್ತೊಂದು ಅವಿದ್ಯೆ. ವಿದ್ಯೆ ಅಂದರೆ ಸರಿಯಾದದ್ದು ಯಾವುದು, ಅದು ಯಾಕೆ ಸರಿ ಅಂತ ತಿಳ್ಕೊಳ್ಳುವಂಥದ್ದು ವಿದ್ಯೆ. ಅವಿದ್ಯೆ ಅಂದರೆ ತಪ್ಪಾದದ್ದು ಯಾವುದು, ಅದು ಯಾಕೆ ತಪ್ಪು ಅಂತ ಸರಿಯಾಗಿ ತಿಳ್ಕೊಳ್ಳುವಂಥದ್ದು ಅವಿದ್ಯೆ. ಇವೆರಡನ್ನೂ ಕೂಡ ಯಾರು ಅರಗಿಸಿಕೊಳ್ತಾನೆ ಅವನು ಅವಿದ್ಯಾಜ್ಞಾನದ ಕಾರಣದಿಂದಾಗಿ ಮೃತ್ಯುವಿನಿಂದ ದೂರವಾಗಿ ವಿದ್ಯಾ ಕಾರಣದಿಂದಾಗಿ ಅಮೃತತ್ವವನ್ನು ಹೊಂತಾನೆ ಅಂತ ಆರಂಭದ ಈಶಾವಾಸ್ಯ ನಿರೂಪಣೆ ಮಾಡ್ತದೆ. ಆ ರೀತಿಯಲ್ಲಿ ಆಚಾರ್ಯರು ವಿದ್ಯೆಯನ್ನು ಲೋಕಕ್ಕೆ ಕೊಡುವುದರ ಜೊತೆಗೆ ಅವಿದ್ಯೆಯನ್ನೂ ಲೋಕಕ್ಕೆ ಕೊಡ್ತಾರೆ. ಅವಿದ್ಯೆ ಅಂದರೆ ತಪ್ಪಾದದ್ದು ಯಾಕೆ ತಪ್ಪು ಅಂತ, ಪರರ ತಪ್ಪುವಾದಗಳನ್ನು ಖಂಡನೆಯನ್ನು ಮಾಡುವುದು. ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಖಂಡನ ಗ್ರಂಥಗಳಿಗೆ ಅಷ್ಟೇ ಪ್ರಾಧಾನ್ಯ ಇದೆ. ಮಾಯಾವಾದ ಖಂಡನದಿಂದ ಪ್ರಾರಂಭಿಸಿ ಖಂಡನೆ ಮಾಡಿದ್ಯಾಕೆ? ಪ್ರಯತ್ ವಿತು ಪರಮಾನೀಯತೆ ಪರ್ಯಾ ಪ್ರಕ್ಷುಧೋ ಮಿ ವೀರುಧೋ ದಂಸುರೋಹತಿ. ದೊಡ್ಡ ಎತ್ತು ಬಸವ ಒಂದು ಹುಲ್ಲುಗಾವಲಿನಲ್ಲಿ ಮೇಯ್ತಾ ಇರುವಾಗ
ನೆಲದಲ್ಲಿರತಕ್ಕಂತಹ ಪೊದರುಗಳನ್ನು ಹುಲ್ಲುಗಳನ್ನು ಹೇಗೆ ಎಳೆದು ಎಳೆದು ನಾ ಹಲ್ಲುಗಳ ಮಧ್ಯದಲ್ಲಿ ಹಾಕಿ ಅದನ್ನು ನುಂಗಿ ಮತ್ತೆ ಬಾಯಿಗೆ ತಂದು ಅದನ್ನು ಮೆಲುಕು ಹಾಕಿ ಮತ್ತೆ ಹೊಟ್ಟೆಯಲ್ಲಿ ಅದನ್ನು ಅರಗಿಸಿಕೊಳ್ತದೋ ಹಾಗೆ ಶ್ರೀಮನ್ ಮಧ್ವಾಚಾರ್ಯರೆಂಬಂತಹ ವೃಷಭ ಈ ಕಿಡಿಗೇಡಿಗಳು ಮಾಡುವಂತಹ ವೇದದ ಮೇಲಿನ ಕೆಟ್ಟ ಪ್ರಶ್ನೆಗಳನ್ನೆಲ್ಲ ಹಾಗೇ ಬಾಯಿಯಲ್ಲಿ ಹಾಕಿಕೊಂಡು ತಮ್ಮ ಹಲ್ಲುಗಳ ಮಧ್ಯದಿಂದ ಬಂದ ಉತ್ತರಗಳ ಮೂಲಕವಾಗಿ ಆ ಪರಪಕ್ಷ ಪೂರ್ವಪಕ್ಷಗಳನ್ನೆಲ್ಲ ಖಂಡನೆ ಮಾಡಿದ್ದಾರೆ ಅನ್ನುವುದು ಈ ವೇದದ ಅಭಿಪ್ರಾಯ. ಪರಮಾತ್ ಪಿತುಹು ನೀಯತೆ, ಪರಮನೆನಿಸಿದಂತಹ ಭಗವಂತನಿಂದ ಒಯ್ಯಲ್ಪಡತಕ್ಕಂತಹ ಈ ಪ್ರಾಣದೇವ. ಪೃಕ್ಷುಧೋ ವೀರುಧೋ ದಂಸುರೋಹತಿ, ಪೃಕ್ಷುಧಃ ವೀರುಧಃ, ಪೃಕ್ಷುಧಃ ಅಂದರೆ ತೃಣಗಳು, ವೀರುತ್ತುಗಳು ಅಂದರೆ ಪೊದರುಗಳು, ಅವುಗಳನ್ನೆಲ್ಲ ಇನ್ನೊಂದು ಪ್ರಚ್ಛಜ್ಞೀಪ್ಸಾಯಾಮ್ ಧಾತುವಿನಿಂದ ನಿಷ್ಪನ್ನವಾದ ಪೃಕ್ಷುಧಃ ಅಂದರೆ ಕೆಟ್ಟ ಪ್ರಶ್ನೆಗಳು, ವೇದವನ್ನು ಆಕ್ಷೇಪಿಸುವ ಪ್ರಶ್ನೆಗಳು, ಆ ಪ್ರಶ್ನೆಗಳೆಂಬ ವೀರುತ್ತುಗಳನ್ನು ತನ್ನ ಬಾಯಿಯಲ್ಲಿ ಕೊಡುವ ಉತ್ತರಗಳ ಮೂಲಕವಾಗಿ ಪರಿಹಾರ ಮಾಡಿದ್ದಾರೆ. ಉಭೌ ಅಂದರೆ ಲಕ್ಷ್ಮೀನಾರಾಯಣರು, ಅವರು ಇಬ್ಬರೂ ಕೂಡ ಉಭಾಯದಸ್ಯ ಯಾವ ಈ ಪ್ರಾಣದೇವರ ಈ ಮೂರನೆಯ ಅವತಾರವಾಗಿರತಕ್ಕಂತಹ ಮಧ್ವಾವತಾರದ ಕಾಲದಲ್ಲಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದರು. ಲಕ್ಷ್ಮೀನಾರಾಯಣರು ಲೋಕಕ್ಕೆ ಪ್ರಸಿದ್ಧಿಗೆ ಬಂದದ್ದು ಈ ವಾಯುದೇವರ ಅವತಾರ ಕಾಲದಲ್ಲಿ. ವಾಯುದೇವರ ಅವತಾರ ಕಾಲದಲ್ಲಿ ಪ್ರಸಿದ್ಧಿಗೆ ಬರುವುದು ಅಂದ್ರೇನು? ಉಭಾಯದಸ್ಯ ಜನುಷಂವ್ಯದಿನ್ನಾಥ ಆದಿತ್ಯವಿಷ್ಟೋ ಅಭವದ್ ಘೃಣಾಶುಚೀಹಿ. ವಸ್ತುತಃ ಆ ಕಾಲದಲ್ಲಿ ವೇದಗಳ ಮೇಲೆ ಬೌದ್ಧ ತತ್ವದಿಂದ ಪ್ರಾರಂಭಿಸಿ ವೇದವನ್ನು ಅಂಗೀಕರಿಸಿದಂತಹ ವೈದಿಕ ಸಂಪ್ರದಾಯವಾದಿಗಳ ಮೂಲಕವೂ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೋ ಆ ರೀತಿಯ ಪ್ರಶ್ನೆಗಳನ್ನು ನೋಡಿದರೆ ವೇದದಲ್ಲಿ ಅತ್ಯಂತ ಪ್ರೀತಿಯುಳ್ಳ ಭಗವಂತನ ಭಕ್ತನಿಗೆ ಕೋಪ ಬರುವುದಕ್ಕೆ ಅವಕಾಶ ಇದೆ. ಆದರೆ ಮಧ್ವಾಚಾರ್ಯರು ಕೋಪ ಮಾಡಿಕೊಳ್ಳಬಾರದು ಅನ್ನೋ ಉದ್ದೇಶದಿಂದಲೇ ತಾವು ಸನ್ಯಾಸಿಗಳಾಗಿ ಆವಿರ್ಭವಿಸಿದ್ದಾರೆ. ಕೋಪ ಮಾಡಿಕೊಂಡ್ರೆ ಹೊಡಿಬೇಕಾಗ್ತದೆ, ಬಡಿಬೇಕಾಗ್ತದೆ. ಹೊಡೆಯುವುದು ಬಡಿಯುವುದು ಅನ್ನುವುದು ರಕ್ತಸಿಕ್ತವಾದಂತಹ ವ್ಯಕ್ತಿತ್ವದ ಕಾರಣದಿಂದಾಗಿ ಅಶುಚಿಯಾಗುತ್ತೆ. ಆದರೆ ಇವರು ದಯಾಶೀಲರಾಗಿ ಶುಚಿಯಾಗಿಯೇ ಇರಬೇಕು ಅನ್ನುವ ದೃಷ್ಟಿಯಿಂದ ಸನ್ಯಾಸದಲ್ಲಿ ಬಂದಿದ್ದಾರೆ ಅಂತ ಈ ಮಂತ್ರ ಹೇಳುತ್ತೆ. ಅಭವದ್ ಘೃಣಾ ಶುಚಿಹಿ, ಘೃಣಾ ಅಂದರೆ ಘೃಣೀಂತರ್ಥ, ದಯಾಶೀಲ. ಯಾರು ಎಷ್ಟು ಏನು ಮಾಡಿದರು, ವೇದವ್ಯಾಸರೇ ಏನು ಮಾಡ್ತಾ ಇಲ್ಲ, ಭಗವಾನ್ ಕ್ಷಮಾಬ್ಧಿಹಿ. ವೇದವ್ಯಾಸರೇ ಕ್ಷಮೆಯನ್ನು ತೋರಿಸುವಾಗ ವ್ಯಾಸಶಿಷ್ಯರಾಗಿ ಆವಿರ್ಭವಿಸಿದಂತಹ ಈ ಮಧ್ವರು, ಅವರು ಕೂಡ ದೇವರ ಬಗ್ಗೆ ಅಪಲಾಪ ಮಾಡುವ, ದೇವರಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದಿಸುವ, ದೇವರಿಗೂ ಈ ಚೇತನಕ್ಕೂ ಅಚೇತನಕ್ಕೂ ಎಲ್ಲಕ್ಕೂ ಕೂಡ ಆರೋಪಿತತ್ವವನ್ನು ಹೇಳತಕ್ಕಂತಹ ಬೇರೆ ಬೇರೆ ಥರದ ಸಿದ್ಧಾಂತಗಳನ್ನೆಲ್ಲ ದಯಾಶೀಲರಾಗಿ ಕೇವಲ ಮಾತಿನಿಂದ ದಂಸು ರೋಹತಿ, ಕೇವಲ ಬಾಯಿಯಿಂದಷ್ಟೇ ನಿರಾಕರಿಸ್ತಾರೆ. ಎಲ್ಲೂ ಕೂಡ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಭೀಮಸೇನ ದೇವರ ಹಾಗೆ ಹೋಗುವುದಿಲ್ಲ. ಆದ್ದರಿಂದ ಘೃಣಾ, ಆ ಕಾರಣದಿಂದಲೇ ಶುಚಿಹಿ, ತಾನು ಸನ್ಯಾಸಿಯಾಗಿದ್ದುಕೊಂಡು ರಕ್ತವನ್ನು ಯಾವತ್ತೂ ಮೇಮೇಲೆ ಅಂಟಿಸಿಕೊಳ್ಳದೇ ಇರುವ ರೀತಿಯ ಶುಚಿತ್ವವನ್ನು, ಪರಮ ಶೌಚವನ್ನು ತಾವು ತೋರಿಸಿದ್ದಾರೆ. ಜೊತೆಗೆ ಆದಿದ್ಯವಿಷ್ಠ, ಯಾವತ್ತೂ ಕೂಡ ಅವರು ಯುವಕರಾಗಿಯೇ ಇದ್ದರು. ಮಧ್ವಾಚಾರ್ಯರು 79ನೇ ವರ್ಷದಲ್ಲಿ ತಾವು ಈ ಭೂ ಪ್ರದೇಶದಿಂದ ಅಂದರೆ ಉಡುಪಿಯ ಅನಂತೇಶ್ವರನ ಸನ್ನಿಧಾನದಿಂದ ಅದೃಶ್ಯರಾದರು ಅಂತ ಹೃಷಿಕೇಶ ತೀರ್ಥರು ಹೇಳ್ತಾರೆ. ಏಕೋನಾಶೀತಿ ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಗಃ ಪಿಂಗಲಾಬ್ಧೇ ಮಾಘ ಶುದ್ಧ ನವಮ್ಯಾಂ ಬದರೀಂ ಯಯೌ ಅಂತ. ಹಾಗೆ ಅವರು ಶುಚಿಯಾಗಿಯೇ ಇದ್ದು ತಮ್ಮ 79ನೇ ವರ್ಷದಲ್ಲೂ ಕೂಡ 29 ವರ್ಷದ ಯುವಕ ಹೇಗಿರ್ತಾನೋ ಹಾಗೇ ಇದ್ದರು. ಯವಿಷ್ಠ, ಯಾವತ್ತೂ ಯುವಕರಾಗಿಯೇ ಇದ್ದುಕೊಂಡು, ಘೃಣಾ ದಯಾಶೀಲರಾಗಿದ್ದುಕೊಂಡು, ಶುಚಿಹಿ ಯಾರನ್ನು ಹೊಡೆಯದೆ ಬಡಿಯದೆ ಶುಚಿಯಾಗಿ ಸನ್ಯಾಸಿಯಾಗಿಯೇ ಇದ್ದುಕೊಂಡು ಲೋಕದಲ್ಲಿ ತತ್ವವಾದವನ್ನು ಪ್ರಸರಣೆ ಮಾಡಿರತಕ್ಕಂಥವರು. ಕೊನೆಯದ್ದಾಗಿ ಮಂತ್ರ, ಕೊನೆಯ ಮಂತ್ರ ಹೇಳ್ತದೆ, ಆದಿನ್ ಮಾತೃ ಆವಿಷತ್, ಆದೀನ್ ಮಾತೃರಾವಿಷದ್ಯಾಸ್ವಾಶುಚಿರಹಿಂ ಸ್ಯಮಾನ ಉರ್ವಿಯಾವಿವೃಧೇ ಅನುಯತ್ ಪೂರ್ವ ಅರುಹತ್ಸ ನಾಜುವೋ ನಿನವ್ಯಾಸೀಶ್ವವಾರಾಸುಧಾವತೇ. ಆಚಾರ್ಯರು ವೇದಗಳಿಗೆ ಅರ್ಥವನ್ನು ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಕೊನೆಯ ಮೂರು ಅಂದರೆ ರಾಮಾಯಣ ಮಹಾಭಾರತ ಬ್ರಹ್ಮತರ್ಕದಿಂದ ಕೂಡಿರತಕ್ಕಂತಹ ಸಮಗ್ರ ಪಂಚರಾತ್ರ, ಇದಕ್ಕೂ ಅರ್ಥವನ್ನು ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ವೇದಕ್ಕೆ ಅರ್ಥವನ್ನು ತಿಳಿಸಬೇಕಾದರೆ ನಿಧಾನಕ್ಕೆ ಹೇಳ್ತಾರೆ,
ಆದರೆ ಪುರಾಣಾದಿಗಳಿಗೆ ಅರ್ಥವನ್ನು ಹೇಳುವಾಗ ಬಹಳ ವೇಗವಾಗಿ ಹೇಳ್ತಾರೆ ಅಂತ ಈ ಮಂತ್ರ ಹೇಳುತ್ತೆ. ಆದೀನ್ ಮಾತೃಹ್ ಆವಿಶತ್. ಈ ಮಧ್ವಾಚಾರ್ಯರು ಹಿಂದೆ ಹೇಳಿದ ಸಪ್ತ ಮಾತೃಗಳನ್ನು ಪ್ರವೇಶ ಮಾಡಿದರು, ಮಾತುಗಳನ್ನು ವೇದ ಮಾತೆಗಳನ್ನು ಪ್ರವೇಶಿಸಿದರು. ಪ್ರವೇಶ ಮಾಡಿ ಯಾಸು ಆ ಶುಚಿಹಿ ಅಹಿಂಸ್ಯಮಾನಃ, ಆ ಮಂತ್ರಗಳಲ್ಲಿ ಪ್ರವೇಶ ಮಾಡಿ ಅವರಿಗೆ ಯಾವುದೇ ರೀತಿಯ ಅಶುಚಿತ್ವದ ಸಂಬಂಧ ಆಗಲಿಲ್ಲ. ಏನೇನು ಆ ಮಂತ್ರಗಳಿಗೆ ಕೆಟ್ಟ ಕೆಟ್ಟ ವ್ಯಾಖ್ಯಾನಗಳು ಬಂದಿದ್ದವು ಅದನ್ನು ನಿರಾಕರಿಸಿ ಪೂರ್ಣ ಮಟ್ಟದ ಶುಚಿಯಾದ ಅರ್ಥವನ್ನು ಲೋಕಕ್ಕೆ ಕೊಟ್ಟರು. ಆದರೆ ಆ ರೀತಿಯ ಅರ್ಥವನ್ನು ಕೊಡುವುದಕ್ಕೆ ಅವರಿಗೇನು ಹಿಂಸೆ ಅನಿಸಲಿಲ್ಲ, ಕಷ್ಟಪಡಲಿಲ್ಲ. ಅಹಿಂಸ್ಯಮಾನ, ಆ ಮಂತ್ರಗಳಿಗೆ ಅದರ ಒಂದೊಂದು ಅಕ್ಷರಕ್ಕೂ ಹಿಂಸೆಯನ್ನು ಮಾಡದೆ ನಿಜವಾದ ಶಬ್ದದ ಅರ್ಥ ಏನಿದೆ ಅದರ ಮುಖ್ಯಾರ್ಥವನ್ನೇ ಲೋಕಕ್ಕೆ ತಿಳಿಸಿಕೊಡ್ತಾ, ಲಕ್ಷಣಾವೃತ್ತಿಯಿಂದ ತತ್ವಮಸಿ ಇತ್ಯಾದಿ ಶಬ್ದಗಳಿಗೆ ಅರ್ಥ ಹೇಳದೆ ಮುಖ್ಯಾರ್ಥವನ್ನಿಟ್ಟುಕೊಂಡೇ ಅದಕ್ಕೆ ಸರಿಯಾದ ಅರ್ಥವನ್ನು ಹೇಳ್ತಾ, ಆ ಶುಚಿಹಿ ಅಹಿಂಸ್ಯಮಾನ ಉರ್ವೀಯ ವಿವಾವೃಧೆ. ಉರ್ವಿ ಅಂದರೆ ಸ್ವಶಕ್ತಿ, ತನ್ನ ಶಕ್ತಿಯಿಂದಲೇ ಅವರು ಚೆನ್ನಾಗಿ ಚೆನ್ನಾಗಿ ಮೆಲ್ಲ ಮೆಲ್ಲನೆ ಬೆಳೆದರು. ವಿವಾವೃಧೆ ಅಂದರೆ ಬೆಳೆದರು, ಏರಿದರು, ಎಬ್ಬಿಸಿದರು. ಆ ಅರ್ಥವನ್ನು ವೇದಗಳಿಗೆ ಸಾವಕಾಶವಾಗಿ ಅರ್ಥವನ್ನು ಹೇಳ್ತಾ ಹೋದವರು. ಉಳಿದಂತಹ ಮೂರಕ್ಕೆ ಅರ್ಥ ಹೇಳುವಾಗ, ಅನುಯತ್ಪೂರ್ವ ಅರುಹತ್ ಸನಾಜುವೋ ನಿನವ್ಯಸೀಶು. ನವ್ಯಸೀಶು ನವ್ಯವಾದದ್ದು ಅಂದರೆ ವೇದಗಳ ಅರ್ಥವನ್ನು ತಲೆಯಲ್ಲಿಟ್ಟುಕೊಂಡು ಹೊರಗೆ ಹೇಳಿರ್ತಕ್ಕಂತಹ ಬೇರೆ ಗ್ರಂಥಗಳು, ಅರ್ಥಾತ್ ಪೌರುಷೇಯವಾದಂತಹ ಮಹಾಭಾರತ, ಮೂಲರಾಮಾಯಣ ಮತ್ತು ಪಂಚರಾತ್ರಗಳು. ಈ ನಿನವ್ಯಸೀಶು, ಈ ನವ್ಯವಾದಂತಹ ಪೌರುಷೇಯ ಗ್ರಂಥಗಳಲ್ಲಿ ಆತ ಆಶು ದಾವತೆ. ಧಾವತೆ ಅಂದರೆ ಓಡಿ ಓಡಿ ಹೋಗ್ತಾ ಇದ್ದಾರೆ, ಬೇಗ ಬೇಗ ಅದಕ್ಕೆ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಪೌರುಷೇಯ ಗ್ರಂಥಗಳನ್ನು ಅತಿ ವೇಗವಾಗಿ ಅದೆಲ್ಲವನ್ನೂ ತಲೆಯಲ್ಲಿಟ್ಟು ಅರ್ಥ ಹೇಳುವ ಮಧ್ವಗುರುಗಳು ವೇದ ಮಂತ್ರಗಳಿಗೆ ಸಾವಕಾಶವಾಗಿ ಅರ್ಥ ಹೇಳ್ತಾರೆ. ಅಂದರೆ ಆಚಾರ್ಯರು ಋಗ್ಭಾಷ್ಯವನ್ನು ರಚಿಸಿದ ಕ್ರಮವನ್ನು ನೋಡಿದಾಗ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚಿಸಿದ ಕ್ರಮವನ್ನು ನೋಡುವಾಗ ನಮಗೆ ಅರ್ಥವಾಗುವ ವಿಷಯವನ್ನು ಈ ಮಂತ್ರ ಹೇಳ್ತದೆ. ಋಗ್ಭಾಷ್ಯದಲ್ಲಿ ಒಂದೊಂದು ಮಂತ್ರಕ್ಕೂ ಕೂಡ ಮೂರು ಮೂರು ಥರದ ಅರ್ಥವನ್ನು ಸೂಚನೆ ಮಾಡ್ತಾ ಸಾವಕಾಶವಾಗಿ ಹೋಗುವ ಮಧ್ವಗುರುಗಳು ಮಹಾಭಾರತ ರಾಮಾಯಣಗಳ ನಿರ್ಣಯವನ್ನು ಮಾಡುವಂಥ ಹೊತ್ತಿನಲ್ಲಿ ವೇಗ ವೇಗವಾಗಿ ಕಥೆಯನ್ನು ಎಳೆದುಕೊಂಡು ಆ ಕಥೆಯಿಂದ ವೇದಾರ್ಥವನ್ನು ಹೇಗೆ ಗ್ರಹಿಸಬೇಕು ಅನ್ನುವುದಕ್ಕೆ ಮಾತ್ರ ಒತ್ತುಕೊಂಡು ಹೋಗಿ ಸಾಕ್ತಾರೆ. ಅಂತಹ ಪೌರುಷೇಯ ವಿದ್ಯೆಯನ್ನು ವ್ಯಾಖ್ಯಾನಿಸುವುದು ಅದೊಂದು ವಿಷಯವೇ ಅಲ್ಲ ಅನ್ನುವ ರೀತಿಯ ದೊಡ್ಡ ಜ್ಞಾನಿಗಳು. ವೇದದ ವ್ಯಾಖ್ಯಾನದಲ್ಲಿ ವೇದ ಮರ್ಯಾದೆಯನ್ನು ಕೊಡತಕ್ಕಂತಹ ವ್ಯಕ್ತಿತ್ವ ಶ್ರೀಮನ್ ಮಧ್ವಾಚಾರ್ಯರದ್ದು. ಅಂತಹ ಮಧ್ವಾಚಾರ್ಯರು ನಮಗೆ ಸುಜ್ಞಾನವನ್ನು ಕೊಡಲಿ ಅಂತ ನಾರಾಯಣ ಪಂಡಿತರು ಅದನ್ನು ಕೊನೆಗೆ ಮುಗಿಸುವುದು ಹಾಗೆ. ದಿಶತು ಅವರು ನಮಗೆ ಬುದ್ಧಿಯನ್ನು, ಮಧ್ವ ನಮಗೆ ದೃಕ್ಕನ್ನು ಕೊಡು. ದೃಕ್ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡು. ಈ ಪವಮಾನ ಸೂಕ್ತ ಹೋಮದಲ್ಲೂ ನಾವು ಪ್ರಾರ್ಥಿಸುವುದು ಕೊನೆಗೆ ಅದನ್ನೇ, ಯಸ್ತನ್ನ ವೇದಕ್ಕೆ ಮೃತಾಕರಿಷ್ಯತಿ ಯೈ ತದ್ವಿದುಸ್ತ ಇಮೇ ಸಮಾಸತೆ. ವೇದ ಮಂತ್ರಗಳ ಮೂಲಕ ಯಹ ತನ್ನ ವೇದ, ಆ ಪರತತ್ವವನ್ನು ಯಾರು ತಿಳಿದಿಲ್ಲವೋ ಅವನು ವೇದಗಳನ್ನು ಹೊತ್ತುಕೊಂಡು ಏನು ಮಾಡ್ತಾನೆ? ಯಾರು ಭಗವಂತನನ್ನು ತಿಳಿದಿದ್ದಾನೋ ತೇ ಸಂ ಆಸತೆ, ಅವರು ಚೆನ್ನಾಗಿ ಆನಂದದಿಂದ ಇರ್ತಾರೆ. ಅಂದರೆ ವೇದಗಳ ಮೂಲಕ ಭಗವತ್ತತ್ವವನ್ನು ತಿಳಿಯಬೇಕು ಅನ್ನುವುದಕ್ಕೆ ಮಾರ್ಗದರ್ಶನವನ್ನು ಮಾಡುವುದಕ್ಕೋಸ್ಕರವೇ ಶ್ರೀಮನ್ ಮಧ್ವಾಚಾರ್ಯರು ಉದಿಸಿ ಬಂದಿದ್ದಾರೆ. ಅವರ ಸ್ವರೂಪವನ್ನು, ಅವರ ಹಿಂದಿನ ಅವತಾರವನ್ನು, ಅದಕ್ಕಿಂತ ಹಿಂದಿನ ಹನುಮದವತಾರವನ್ನು, ಅದಕ್ಕೆ ಮೂಲಸ್ವರೂಪಿಯಾದ ವಾಯುಸ್ವರೂಪವನ್ನು, ಹೀಗೆ ವಾಯು ಹನುಮ ಭೀಮ ಮಧ್ವ ಅನ್ನುವ ಈ ನಾಲ್ಕು ಸ್ವರೂಪಗಳ ವರ್ಣನೆ ಮಾಡುವುದಕ್ಕೋಸ್ಕರ ಋಗ್ವೇದದ ಪಂಚ ಮಂತ್ರಗಳ ಅನಿಸಿದ ಬಳಿತ್ಥಾ ಸೂಕ್ತ ಏನು ದೀರ್ಘತಮಸ್ಸು ಅನ್ನುವ ಋಷಿದೃಷ್ಟವಾದದ್ದು, ಭೃಗುದೃಷ್ಟವಾದದ್ದು ನಮಗೆ ಸಿಗ್ತಾ ಇದೆ. ಆ ಮಂತ್ರವನ್ನು ಪ್ರತಿನಿತ್ಯವೂ ನಾವು ಪಠಿಸುವವರು. ಮುಖ್ಯಪ್ರಾಣನಿಗೆ ಒಂದು ಅಭಿಷೇಕ ಮಾಡಬೇಕಾದರೆ ಸಮಗ್ರ ವಾಯುಸ್ತುತಿ ಹೇಳುವುದಕ್ಕಿಂತ ಮುಂಚೆ ಬಳಿತ್ಥಾ ಸೂಕ್ತವನ್ನು ಪಠಿಸಿ ಅಭಿಷೇಕವನ್ನು ಮಾಡತಕ್ಕಂಥದ್ದು ನಮ್ಮ ಸಂಪ್ರದಾಯ. ಅಂತಹ ಬಳಿತ್ಥಾ ಸೂಕ್ತ ಪ್ರತಿನಿತ್ಯ ಹೇಳುವಂಥದ್ದು, ಒಂದು ಬಾರಿಯಾದರೂ ಅದರ ಅರ್ಥದ ಅನುಸಂಧಾನ ಮಾಡುವುದರಿಂದ ಆ ಮಂತ್ರದಲ್ಲಿ ಇನ್ನಷ್ಟು ಬಲ ಸಿಗ್ತದೆ. ಕೊನೆಗೆ ಒಂದು ಹಂತದಲ್ಲಿ ಮಂತ್ರದ ಅರ್ಥಾನುಸಂಧಾನದ ಜೊತೆಗೆ ನಾವು ಆ ಮಂತ್ರದಿಂದ ಅಭಿಷೇಕ ಮಾಡುವುದಕ್ಕೂ ಶಕ್ತಿಯನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವ ಒಂದು ಗ್ರಾಂಥಿಕವಾದ ದೃಷ್ಟಿಕೋನದಿಂದ ಇವತ್ತು ಈ ಬಳಿತ್ಥಾ ಸೂಕ್ತದ ಚಿಂತನೆಯನ್ನು ಪವಮಾನ ಸೂಕ್ತ ಹೋಮದ ಯಜಮಾನ ದಂಪತಿಗಳು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಮಿತ್ತದಿಂದ ಶ್ರೀನಿವಾಸನ ಸನ್ನಿಧಾನದಲ್ಲಿ ಈ 9 ದಿವಸದ ರಾಮನವರಾತ್ರೋತ್ಸವದ ಪರ್ವ ಕಾಲದಲ್ಲಿ ಸಾಯಂಕಾಲದ ಹೊತ್ತು ರಾಮಾಯಣದ ಉಪನ್ಯಾಸ ನಡೀತಾ ಇದ್ದರೆ ರಾಮನಿಗೆ ಅತ್ಯಂತ ಪ್ರಿಯವಾದಂತಹ ಹನುಮಂತನ ವಾಯುತತ್ವದ ಚಿಂತನೆಯನ್ನು ನಡೆಸುವಂತಹ ಒಂದು ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ. ಅದನ್ನು ಇಷ್ಟೊಂದು ಗೌಜಿ ಗೊಂದಲಗಳ ಮಧ್ಯದಲ್ಲೂ ಶ್ರವಣ ಮಾಡಿದಂತಹ ನಿಮಗೆ, ಯಾಕಂದರೆ
ವಿಕಾರ ಹೇತು ಸತಿ ವಿಕ್ರಿಯಂತೆ ಯಶಾಂನ ಚೇತಾಂಸಿ ತಯೇವ ಧೀರಾಹ ಅಂತ. ಉಪನ್ಯಾಸ ಮಾಡುವ ನನಗೆ ಮನಸ್ಸಿನಲ್ಲೆಲ್ಲೋ ಓಡಾಡುವಷ್ಟು ಸಂಭ್ರಮದ ವಾತಾವರಣ ಇಲ್ಲಿರುವಾಗ ಕೇಳುವವರಿಗೆ ಇನ್ನೆಷ್ಟು ಮನಸ್ಸು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವಿಕಾರ ಹೇತುಗಳಿದ್ದರೂ ಮನಸ್ಸು ವಿಕಾರವಾಗದೆ ಏಕಾಗ್ರಗೊಂಡಿತು ಅಂತ ಹೇಳಿದರೆ ಅವರು ಧೀರರು ಅಂತ ಅರ್ಥ ಅಂತ ಒಬ್ಬ ಕವಿ ಹೇಳ್ತಾನೆ. ಅಂತಹ ಧೈರ್ಯವನ್ನು ಪ್ರದರ್ಶಿಸಿದ ತಮಗೆಲ್ಲರಿಗೂ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿ ಯಜ್ಞ ಮತ್ತು ಜ್ಞಾನಯಜ್ಞದ ಮೂಲಕ ಇವತ್ತು ಲೋಕೋ ಸೇವೆಯನ್ನು ನಡೆಸಿರತಕ್ಕಂತಹ ಶ್ರೀಯುತ ಯಜಮಾನ ದಂಪತಿಗಳಿಗೂ ಕೂಡ ಆ ಹರಿವಾಯುಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಹಿತೋಪ್ಯತಿಶಯವಾದಂತಹ ಜ್ಞಾನಭಕ್ತಿ ವಿರಕ್ತಿಗಳ ವೃದ್ಧಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ನಾಲ್ಕು ಮಾತುಗಳನ್ನು ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಭಗವಂತ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತೂ.